ಆಗತ್ತೆ. ಅದೇ ಆಧ್ಯಾತ್ಮ. ಕತೆ ಹೇಳೋದನ್ನ ಬಿಟ್ಟು ನಿಜವಾಗಿ ನಾನಾಗಿ ಬದುಕೋದು ಕಲಿಯೋದೇ ಆಧ್ಯಾತ್ಮ. ನೀವು ಬೇರೆಯವ್ರಿಗೆ ಹೇಳ್ಕೊಳ್ಳಿ ಕತೆ, ಆಯ್ತಾ? ಬಟ್ ನೀವು ನಂಬಕ್ ಹೋಗ್ಬಿಡಿ, ಬೇರೆಯವ್ರಿಗೆ ಬೇಕಾದ್ರೆ ಏನಾದ್ರು ಕತೆ ಹೇಳ್ಕೊಳ್ಳಿ, ಬಟ್ ನಿಮ್ಮ ಕತೆ ನೀವು ನಂಬಕ್ ಹೋಗ್ಬಿಡಿ. ನಿಮ್ಮ ಕತೆ ನೀವು ನಿಮ್ಮ ನಂಬಿಕೊಂಡು ನಿಮ್ಮ ಜೀವನ ದುಃಖ. ಓ, ಐ ಆಮ್ ಎ ನೆಗೆಟಿವ್ ಪರ್ಸನ್. ಇಸ್ ಯುವರ್ ಸ್ಟೋರಿ ಆರ್ ರಿಯಾಲಿಟಿ? ಸ್ಟೋರಿ. ಹಾಂ, ವೆನ್ ಯು ಸ್ಟಾರ್ಟ್ ಬಿಲೀವ್ ಯುವರ್ ಸ್ಟೋರಿ, ಯು ಆರ್ ಇನ್ ಟ್ರಬಲ್. ನೋಡೋ, ಐ ಆಮ್ ಎ ಗುಡ್ ಪರ್ಸನ್. ಹೌದಾ? ರಿಯಲಿ? ಸೊ ಎಲ್ಲ ಸ್ಟೋರಿಗಳು ಓಕೆ, ಇಟ್ಸ್ ಓಕೆ ಫಾರ್ ದ ಸೊಸೈಟಿ, ಬಟ್ ಡೋಂಟ್ ಸ್ಟಾರ್ಟ್ ಬಿಲೀವಿಂಗ್ ಯುವರ್ ಓನ್ ಸ್ಟೋರೀಸ್. ಓಕೆ, ಫೈಂಡ್ ಔಟ್ ಹೂ ಯು ರಿಯಲಿ ಆರ್. ಅರ್ಥ ಆಯ್ತಾ? ಅದು ಆಧ್ಯಾತ್ಮ. ಸೊ ಆಧ್ಯಾತ್ಮ ಅಂದರೆ ವಿ ಆರ್ ಗೋಯಿಂಗ್ ಟು ದ ಬೇಸಿಕ್ ಕ್ವಶನ್ಸ್. ವಾಟ್ ಇಸ್ ರಿಯಲ್ ಇಮೇಜಸ್? ಆಲ್ ಆರ್ ಫೈನ್ ಫಾರ್ ದ ಸೊಸೈಟಿ, ಯುವರ್ ಸ್ಟೋರೀಸ್ ಆಲ್ಸೋ ಫೈನ್ ಫಾರ್ ದ ಸೊಸೈಟಿ, ಬಟ್ ನಾಟ್ ಫೈನ್ ಫಾರ್ ಯುವರ್ ಸೆಲ್ಫ್. ಯು ಕ್ಯಾನ್ ನಾಟ್ ಚೀಟ್ ಯುವರ್ ಸೆಲ್ಫ್. ಓಕೆ, ವೆನ್ ಯು ಸ್ಟಾರ್ಟ್ ಬಿಲೀವಿಂಗ್ ಯುವರ್ ಸ್ಟೋರೀಸ್, ಯು ವಿಲ್ ಸ್ಟಾರ್ಟ್ ಚೀಟಿಂಗ್ ಯುವರ್ ಸೆಲ್ಫ್. ಓಕೆ, ನೋಡಿ ಈ ಸ್ಟೋರಿಗಳು, ಟ್ರಾಜಿಡಿ, ಕಾಮಿಡಿ, ರೋಮಾನ್ಸ್, ಸಕ್ಸಸ್, ಫೇಲ್ಯೂರ್, ಸಫರಿಂಗ್, ಹ್ಯಾಪಿ. ಓಕೆ, ಗೊತ್ತಾಯ್ತಾ? ಇವೆಲ್ಲ ಸ್ಟೋರಿಗಳು. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರ್ತದೆ, ಒಂದು ಥೀಮ್ ಇರ್ತದೆ. ಓಕೆ, ಅದೇ ಥೀಮಲ್ಲಿ ಅದು ಏನು ಮಾಡ್ತಾರೆ, ಒಳ್ಳೆಯ ಒಳ್ಳೆಯ ಟ್ರಾಜಿಡಿ ಆಗಿಬಿಟ್ರೆ ಎಲ್ಲ ಒಳ್ಳೆದು ಬಿಟ್ಬಿಟ್ಟು ಬ್ಲ್ಯಾಕ್ ಆಗ್ಬಿಡ್ತಾರೆ. ಏನು ಟ್ರಾಜಿಡಿ ಅಂತ ಕಾಯ್ತಾ ಇರ್ತಾರೆ, ಅದಕ್ಕೆ ಸೇರ್ತಾರೆ. ಏನು ಟ್ರಾಜಿಡಿ ಆಗ್ತಿರೋದು, ಸಕ್ಸಸ್ ಅಂತ ಹೇಳ್ಬಿಟ್ರೆ ಫೇಲ್ಯೂರ್ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ರೈಟ್? ಸೊ ಯುವರ್ ಲೈಫ್ ಈಸ್ ನಾಟ್ ಎ ಸ್ಟೋರಿ, ದಿಸ್ ನೋ ಸ್ಟೋರಿ ಇನ್ ಯುವರ್ ಲೈಫ್. ಓಕೆ, ನೌ ಲೆಟ್ ಮೀ ಆಸ್ಕ್ ಯು ಕ್ವೆಶನ್. If you have an option to change one thing in your life, what will you change? Let's start with the CA. Okay. Ishmita. Surroundings change aga kagala, nane change aga. What is that one thing which you can change in your life? We want to change in your life. And as you said, ಹೊರಗಡೆ ಐಡೆಂಟಿಟೀಸ್ ಜೊತೆ ಅಸೋಸಿಯೇಟ್ ಆಗದೇ ಇರೋದು. ಸೊ ಟು ಡ್ರಾಪ್ ದಿ ಐಡೆಂಟಿಟಿ, ಟು ನಾಟ್ ಲಿವ್ ವಿತ್ ದಿ ಐಡೆಂಟಿಟೀಸ್. ಓಕೆ, ವಾಟ್ ಅಬೌಟ್ ಯು? ಕಂಟ್ರೋಲ್. ಚೇಂಜಿಂಗ್ ವೈಫ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿಸ್. ಓಕೆ, ಚೇಂಜಿಂಗ್ ವೈಫ್ ಅಂಡ್ ಹಸ್ಬೆಂಡ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿಸ್. ದಟ್ಸ್ ಎ ಪ್ಯಾಕೇಜ್ ಡೀಲ್. ಇಫ್ ದೇರ್ಸ್ ಒನ್ ಚೇಂಜ್ ಅದರ್ ದನ್ ದಟ್, ವಾಟ್ ಇಸ್ ದಟ್? ಆಂಗರ್. ಆಂಗರ್, ಯು ವಾಂಟ್ ಟು ಡ್ರಾಪ್ ಆಂಗರ್. ಓಕೆ, ರಿಯಲೈಸೇಷನ್. ರಿಯಲೈಸೇಷನ್, ಯು ವಾಂಟ್ ಚೇಂಜ್ ರಿಯಲೈಸೇಷನ್ ಆರ್ ಯು ವಾಂಟ್ ಟು ರಿಯಲೈಸ್? ಹೊರಗಡೆ ಎಲ್ಲ ನಡೀತಾ ಇರುತ್ತಲ್ಲ, ಅದಕ್ಕೆ ಆದಷ್ಟು ಸೆನ್ಸಿಟಿವಿಟಿ ಕಮ್ಮಿ ಮಾಡ್ಕೋಬೇಕು. ಸೆನ್ಸಿಟಿವಿಟಿ ಕಮ್ಮಿ ಮಾಡಬೇಕು, ಅದೇ ಸ್ವಲ್ಪ ಇರ್ಬೋದು ಸೆನ್ಸಿಟಿವಿ, ಪರ್ಸೆಂಟ್, 5%, 10%, ಕಮ್ಮಿ ಮಾಡಬೇಕಷ್ಟು, 0 ಮಾಡಬೇಡ. ಎಷ್ಟು ಪರ್ಸೆಂಟ್ ಓಕೆ, ಅಕ್ಸೆಪ್ಟಬಲ್, ಟಾಲರೇಬಲು? ಅದು ಈಗ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಎಷ್ಟು ಪರ್ಸೆಂಟ್ ಅಂತ. ಓಕೆ, ಸ್ವಲ್ಪ ಇದ್ರೆ ಪರವಾಗಿಲ್ಲ, ಅಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೇಕಂತ ಅನ್ಸುತ್ತೆ. ಓಕೆ, ಸ್ವಲ್ಪ ಬೇಕು. ಓಕೆ, ಈಗ ಜಾಸ್ತಿ ಆಗ್ಬಿಟ್ಟಿದ್ರೆ ಸೆನ್ಸಿಟಿವಿ ಸ್ವಲ್ಪ ಜಾಸ್ತಿನೇ ಅನ್ಸುತ್ತೆ. ಓಕೆ, ಪ್ರಶ್ನೆ ಏನಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗ್ಬೇಕಾದ್ರೆ ಏನು ಬದಲಾವಣೆ ಬೇಕು ಅಂತ? ನಾವ ಬದಲಾವಣೆ ಆಗಬೇಕು. ಅದು ಏನಂತ, ನಾವು ಏನಾಗಬೇಕು ಅಂತ? ನಾವು ಏನು ಗೊತ್ತಿಲ್ಲದವ್ರಂಗೆ ಇದ್ಬಿಟ್ರೆ. ವೆರಿ ಗುಡ್. ಅಂದ್ರೆ ಆಧ್ಯಾತ್ಮಿಕದ ವಿಷಯದಲ್ಲೇ ಆಧ್ಯಾತ್ಮಿಕ ಲೈಫ್ ಎಲ್ಲ ಸೇಮ್ ಒಂದೇ ರೀ ಅಪ್ಪ, ಹೋಲ್ಸೇಲ್. ಅದು ನೀವು ಆಧ್ಯಾತ್ಮಿಕ ಬೇರೆ, ನಮ್ಮ ಲೈಫ್ ಬೇರೆ, ಹಸ್ಬೆಂಡ್ ಬೇರೆ. ಐ ವಾಂಟ್ ಟು ಗೋ ಬ್ಯಾಕ್ ಇನ್ ಟೈಮ್, ಟು ಮೈ ಯಂಗರ್ ಡೇಸ್. ಯಂಗರ್ ಡೇಸ್, ಓಕೆ. ಯು ವಾಂಟ್ ಟು ಬಿ ಲೈಕ್ ಚೈಲ್ಡ್. ದ ವೇ ನಾನು ರಿಯಾಕ್ಟ್ ಮಾಡ್ತೀನಿ ಏನಕ್ಕಾದ್ರೂ, ಇಟ್ ಮೇ ಬಿ ನಾನು ಒಂದು ಘಟನೆ ಆದಾಗ ಕೋಪ ತೋರಿಸ್ಬೋದು, ಅಥವಾ ಇನ್ನೊಂದು ಘಟನೆ ಆದಾಗ ಅಳ್ಬೋದು. ಆ ಥರ ದ ಓವರ್ ಆಲ್ ದ ವೇ ಐ ರಿಯಾಕ್ಟ್ ಟು ಥಿಂಗ್ಸ್, ಐ ವಾಂಟ್ ಟು ಚೇಂಜ್. ಯು ವಾಂಟ್ ಟು ಚೇಂಜ್ ರಿಯಾಕ್ಷನ್ ಟು ದಿ ಸೊಸೈಟಿ. ಸಿ, ದಿ ಇನ್ಸಿಡೆಂಟ್ ವಿಲ್ ಹ್ಯಾಪನ್ ಇನ್ ಸೊಸೈಟಿ, ಹಾಗೆ ಆಗುತ್ತೆ. ವಾಟ್ ರಿಯಾಕ್ಟ್ಸ್ ಇಸ್ ಯುವರ್ ಐಡೆಂಟಿಟಿ, ರೈಟ್? ಇಫ್ ಯು ರೆಕಗ್ನೈಸ್ ಯುವರ್ ಟ್ರೂ ಐಡೆಂಟಿಟಿ, ರಿಯಾಕ್ಷನ್ಸ್ ವಿಲ್ ನಾಟ್ ಬಿ ದೇರ್. ದಟ್ಸ್ ಓನ್ಲಿ ಪಾಸಿಬಿಲಿಟಿ. Otherwise, no, otherwise everything is just a technique. Technique will help you.
ನನ್ನಲ್ಲಿರೋ ಅವಗುಣಗಳನ್ನು ಐ ವಾಂಟ್ ಟು ಎಲ್ಲ ಪಾಸಿಟಿವ್ ಆಗಿರ್ಬೇಕು ಅಂತ ಸರ್. ಏನೋ ಸ್ವಲ್ಪ ಕೆಟ್ಟ ಗುಣಗಳು ಇದೆ, ಒಬ್ಬರು ಮುಂದೆ ಎಲ್ಲ ಚೆನ್ನಾಗಿ ಮಾತಾಡ್ತೇವೆ, ನೋಡಿದ್ರೆ ಅವ್ರು ಹಂಗೆ ಮಾಡಿದ್ದಾರೆ ಅಂತ ಮಾತಾಡ್ಕೋತೀನಲ್ಲ, ಐ ವಾಂಟ್ ಟು ಚೇಂಜ್ ಇರ್ತೀನಿ ಅಂತ ಆ ಥರ ಮನಸ್ಸಿಗೆ. ಓಕೆ, ಐ ವಾಂಟ್ ಟು ಬಿಕಮ್ ಮೋರ್ ಹಾರ್ಡ್ ವರ್ಕಿಂಗ್. If I have a chance in life, I'm very lazy, so. Oh, you're really lazy, okay. Yeah. Actually, if I have a chance, I want to be more lazy actually, relax. Wow, hard working. I'm very lazy. Okay. Any change ಮಾಡ್ಕೊಂಡ್ರು it will be only temporary. Very good. You ಇವತ್ತು change ಮಾಡ್ಕೊಂಡ್ರು ನಾಳೆ ಮತ್ತೆ status ಕಾಗುತ್ತೆ. So, what is that you want to change? To maintain that self, whatever. Okay, see, the whatever you, when you say work, it's also a relationship to others. Okay, laziness or hard working is based on your identity. Unless you change your identity to something better, your actions will be continuing same. What I am depends on what I do. Naan yen agiddene adar mele naan yen martene. So if my identity is seeking laziness, then I have to change my identity to something better. I can't change my action unless I change my identity. Now identity is again n number of identities. So which identity you want to choose? With respect to what I want to become, with respect to studies. Success expect martela. Failure din agutte. ಲೈಫಲ್ಲಿ ಸಕ್ಸಸ್ ಫೇಲ್ಯೂರು ಗ್ಯಾರಂಟಿ ಇಲ್ಲ. ಸಕ್ಸಸ್ ಬರಲಿ ಫೇಲ್ಯೂರ್ ಬರಲಿ, ನಾನು ಪೀಸ್ಫುಲ್ ಆಗಿದ್ರೆ ದಟ್ ಈಸ್ ಆಕ್ಚುಲಿ ಅಧ್ಯಾತ್ಮ. ಅಧ್ಯಾತ್ಮ ಡಸಂಟ್ ಗ್ಯಾರಂಟಿ ಸಕ್ಸಸ್, ನೈದರ್ ಇಟ್ ಸೇಸ್ ಫೇಲ್ಯೂರ್ ವಿಲ್ ನಾಟ್ ಹ್ಯಾಪನ್. ಬಟ್ ಸಕ್ಸಸ್ ಆರ್ ಫೇಲ್ಯೂರ್ ಎರಡೂ ಇದ್ರು ನಾನು ಕಾಮನ್, ದಟ್ ಈಸ್ ಅಧ್ಯಾತ್ಮ. ಆಧ್ಯಾತ್ಮ ಇಸ್ ನಾಟ್ ಅಬೌಟ್ ಸಕ್ಸಸ್ ಗ್ಯಾರಂಟಿ ಏನಿಲ್ಲ. ಆಧ್ಯಾತ್ಮ ಇಸ್ ಎನಿ ಸಿಚುಯೇಷನ್ ಇನ್ ಲೈಫ್ ಐ ಆಮ್ ಪೀಸ್ಫುಲ್, ರೈಟ್? ದಟ್ಸ್ ವಾಟ್ ಇಸ್ ಆಧ್ಯಾತ್ಮ. ಆಧ್ಯಾತ್ಮನ ಯಾವುದೇ ಸನ್ನಿವೇಶದಲ್ಲಿ ನಾನು ಶಾಂತವಾಗಿರ್ತೇನೆ. ಸೊ ನಮಗೆ ದಿನಕ್ಕೆ ಎಷ್ಟು ಯೋಚನೆಗಳು ಬರ್ತಾ ಇದ್ದಾವಪ್ಪ, ಏನೇ ಐಡಿಯಾ? ಹೌ ಮೆನಿ ಥಾಟ್ಸ್ ಯಾವ ಪರ್ ಡೇ? ದಿನಕ್ಕೆ ಅದನ್ನ ಯೋಗಿಗಳು ಕಂಡಿಡ್ತಾರೆ. ದಿನಕ್ಕೆ ಸುಮಾರು 63,000 ಯೋಚನೆ ಬರ್ತಾರೆ ನಮಗೆ ದಿನಕ್ಕೆ. 63,000 ಥಾಟ್ಸ್ ಆಯ್ತಾ, ದಿನಕ್ಕೆ ಕೇವಲ 63,000. ನಿಮಗೆ ದಿನಕ್ಕೆ ಎಷ್ಟು ಬೇಕು ಯೋಚನೆಗಳು ಕೆಲಸ ಮಾಡಲಿಕ್ಕೆ, ಜೀವನ ಮಾಡಲಿಕ್ಕೆ? ನಮ್ಮ ಕೆಲಸ ಮಾಡಬೇಕು ಒಂದು 100 ದಿನಕ್ಕೆ 100 ಯೋಚನೆ ಇದೆ ನಮ್ಗೆ ಬೇಕಾದಷ್ಟು ಆಯ್ತು ಕೆಲಸಕ್ಕೆ. ಉಳಿದ 62,900 ಯೋಚನೆಗಳು ಅನ್ವಾಂಟೆಡ್ ಥಾಟ್ಸ್. ಗೊತ್ತಾಗ್ತೀಯ ಅನ್ವಾಂಟೆಡ್ ಥಾಟ್ಸ್ ಎಲ್ಲಿಂದ ಬಂತು? ಇಂಪ್ರೆಷನ್ಸ್, ಇವೆಲ್ಲ ಮಾಡಿದಾರೆ ಪುಸ್ತಕಗಳು. ಮಲ್ಟಿಪಲ್ ರೋಲ್ಸ್, ಮಲ್ಟಿಪಲ್ ಐಡೆಂಟಿಟೀಸ್, ಮಲ್ಟಿಪಲ್ ಇಮೇಜಸ್, ಪ್ರತಿಯೊಂದು ರೆಕಾರ್ಡ್ ಮಾಡಿದ್ದಾವಲ್ಲ ಆ ಥಾಟ್ಸು. ಈಗ ಅವು ಯಾವ ಯೂಸ್ ಇಲ್ಲ, ಬಟ್ ಅವು ರೆಕಾರ್ಡ್ ಬರ್ತದೆ ಅವರಿಗೆ. ಅರ್ಥ ಆಗಿದೆಯಾ? ಈಗ ಪ್ರಶ್ನೆ ಅಂದರೆ ಈ ರೆಕಾರ್ಡ್ಗಳನ್ನ ಅಳಿಸ್ಲಿಕ್ಕೆ ಆಗಲಿ ಆಗುತ್ತಾ? ಅದು ಆಧ್ಯಾತ್ಮ. ಪ್ರಶ್ನೆ ಅಳಿಸ್ಲಿಕ್ಕೆ ಆಗಲ್ಲ, ಅದನ್ನು ಇಗ್ನೋರ್ ಮಾಡಲಿಕ್ಕಾಗುತ್ತೆ. ಅಂದರೆ ಅದನ್ನು ಯು ಕ್ಯಾನ್ ಇಗ್ನೋರ್ ದೆಮ್, ಅಳಿಸ್ಲಿಕ್ಕಾಗಲ್ಲ. ಇದು ಕಂಪ್ಯೂಟರ್ ಫಾರ್ಮ್ಯಾಟ್ ಮಾಡಿದಾಗ ಅದನ್ನು ಮೆಮರಿಗೆ ಅಳಿಸ್ಲಿಕ್ಕಾಗಲ್ಲ. ಬಟ್ ಅದನ್ನು ಯು ಕ್ಯಾನ್ ಲರ್ನ್ ಹೌ ಟು ಇಗ್ನೋರ್ ದೋಸ್ ಐಡೆಂಟಿಟೀಸ್. ಅಂದರೆ ಅದನ್ನು ಅದು ನಿಮ್ಗೆ ಎಫೆಕ್ಟ್ ಆಗದಾಗಿ ಜೀವನ ಮಾಡಲಿಕ್ಕೆ ಹೇಗೆ ಅಂತ ಕಲೀಲಿಕ್ಕಾಗುತ್ತೆ. ಅದೇ ಆಧ್ಯಾತ್ಮ. ಇದೆಲ್ಲ ಅಳಿಸಿ ಆಧ್ಯಾತ್ಮ ಒಂದು ದಿವಸ ಕ್ಲೀನ್ ಸ್ಲೇಟ್ ಮಾಡಿಬಿಟ್ಟು ಅವಾಗ ಏನಾಗುತ್ತೆ? ಎಲ್ಲ ಐಡೆಂಟಿಗಳು ಇರ್ತವೆ, ಬಟ್ ಆ ಐಡೆಂಟಿಗಳು ನಿಮ್ಮಲ್ಲಿ ಎಫೆಕ್ಟ್ ಮಾಡಿದಾಗ ಜೀವನ ಮಾಡಿ ಕಲೀಲಿಕ್ಕಾಗುತ್ತೆ. ಸೊ ಅದಕ್ಕೆ ಮೈಂಡ್ ಫುಲ್ ಆಫ್ ಥಾಟ್ ಇಸ್ ಕಾಲ್ ಸಂಸಾರ. ಸಂಸಾರ ಅಂದ್ರೆ ದುಃಖ ಅಂತ ಹೇಳ್ತೇವಲ್ಲ ನಾವು, ದುಃಖ ಕಷ್ಟ ಸುಖ ಟೆನ್ಷನ್ ಅಂತ ಹೇಳ್ತೇವಲ್ಲ, ಅದು ಸಂಸಾರ.
ತಲೆಯಲ್ಲಿ ಯೋಚನೆ ತುಂಬಿದವಲ್ಲ ಅದೇ ಸಂಸಾರ. ಯೋಚನೆ ಖಾಲಿ ಆದರೆ ಎಂಪ್ಟಿ ಮೈಂಡ್ ಈಸ್ ನಿರ್ವಾಣ. ಓಕೆ, ಅದಕ್ಕೆ ನಾವು ಹೇಳ್ತಾರೆ ಐಡಲ್ ಮೈಂಡ್ ಈಸ್ ಡೇವಿಡ್ ವರ್ಕ್ ಶಾಪ್ ಅಂದ್ರೆ ಏನಂತ ಹಾಗಿದ್ರೆ ಐಡಲ್ ಮೈಂಡ್ ಈಸ್ ಡೇವಿಡ್ ವರ್ಕ್ ಶಾಪ್ ಅಂದ್ರೆ ವಾಟ್ ಈಸ್ ಐಡಲ್ ಮೈಂಡ್, ವಾಟ್ ಈಸ್ ದಿಸ್ ಐಡಲ್ ಮೈಂಡ್? ಮೈಂಡ್ ದಟ್ ಈಸ್ ನಾಟ್ ವರ್ಕಿಂಗ್, ಲೈಕ್ ಇನ್ ದ ಸೆನ್ಸ್ ವೇರ್ ವೇರ್ ಐ ಆಮ್ ನಾಟ್ ವನ್ ದ ಮೈಂಡ್ ಇಸ್ ನಾಟ್ ಆಕ್ಯುಪೈಡ್ ಬೈ ಥಾಟ್ಸ್. ನೋ, not so occupied by thoughts. When the body is not occupied with work, the mind is idle. ಒಂದ್ ಕಡೆ ಸುಮ್ಮನೆ ಕೂತ್ಕೊಳ್ಳೋಪ್ಪ ಅಂದ್ರೆ ಆಗಲ್ಲ ಮೈಂಡ್ ಕೊಡು. ಐಡಲ್ ಮೈಂಡ್, ಐಡಲ್ ಮೈಂಡ್ ಅಂದ್ರೆ ಮೈಂಡ್ಗೆ ಮೈಂಡ್ ಏನಾದ್ರು ಕೆಲಸ ಕೊಡ್ಬೇಕು. ಎಕ್ಸಾಕ್ಟ್ಲಿ, ಇಫ್ ಕೆಲಸ ಕೊಡ್ಬೇಕು ಬಾಡಿ ಕೆಲಸ ಮಾಡೋಕ್ಕಲ್ಲ. ಇನ್ವಾಲ್ವ್ಮೆಂಟ್ ಏನಾದ್ರು ಏನು ಇದ್ದಿದ್ದಾಗ ಮೈಂಡ್ ಐಡಲ್ ಮೈಂಡ್ ಆಗ್ಬಿಡುತ್ತೆ. ಏನು ಮೈಂಡ್ ಇದ್ದಿದ್ದಾಗ ಮೈಂಡ್ ಅಂದ್ರೆ ಏನು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಪ್ಪ ಅಂತ ಹೇಳಿದ್ರೆ ಐಡಲ್ ಮೈಂಡ್. ಅದು ಬೇರೆ, ಅದು ನೆಕ್ಸ್ಟ್ ಸ್ಟೆಪ್. ನಾವು ಮಾಡೋ ಕೆಲಸದಲ್ಲಿ ನಮ್ಮ ಮೈಂಡ್ಗೆ ಜಾಸ್ತಿ ಕೆಲಸ ಕೊಡ್ತಾ ಇರ್ತೀವಿ. ಮೈಂಡಿಗೆ ಜಾಸ್ತಿ ಕೆಲಸ ಕೊಡೋದಂದ್ರೆ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ವರ್ಕ್ ದ ಥಾಟ್ಸ್ ಆರ್ ಓಕೆ. ನಮಗೆ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ವರ್ಕ್ ಥಾಟ್ 1%, ನಾಟ್ ರಿಕ್ವೈರ್ಡ್ ಫಾರ್ ವರ್ಕ್ ಇಸ್ 99%. ಬರೋದ್ಯಾ? ಐಡಲ್ ಮೈಂಡ್ ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಳಕ್ ಆಗಲ್ಲ. ಆಯ್ತಾ, ತಲೆಯೆಲ್ಲ ಯೋಚನೆ ಮಾಡ್ತಾರೆ. ಅದಕ್ಕೆ ಪೀಪಲ್ ಟೇಕ್ ಟೂ ಪಾತ್ಸ್ ಸೊಲ್ಯೂಷನ್. ಏನದು? Some people become workaholic, some people become alcoholic. ನಿಮ್ಕತೆ ಇರೋ actually that is so true. ನಿಮ್ಕತೆ ಏನೋ, workaholic or alcoholic? Neither, I think. Then you are free. ಬೇರೆ ಕಡೆ ಡೈವರ್ಟ್ ಮಾಡೋದು ಮೈಂಡ್. ಅದೇ workaholic. Hobbies. Ultimately, you know, I have to keep doing something. Right? Not literally, but something. Something. You're correct. You're correct. You're correct. You're correct. You're correct. You're correct. So, alcoholic is the thing. The thoughts are continuously bombarded. It propels you to do something. But what do you think? Thoughts can't work. What do you think, sir? Workaholic. Workaholic. ಆಧ್ಯಾತ್ಮ ಅಂದರೆ ಎಂಪ್ಟಿ ಮೈಂಡ್ ಈಸ್ ಗಾಡ್ಸ್ ವರ್ಕ್ಶಾಪ್, ಮೈಂಡ್ ವಿಚ್ ಇಸ್ ಫ್ರೀ ಫ್ರಮ್ ಥಾಟ್ಸ್. ಅದೇ ಕಷ್ಟ. ಅದೇ ರೀ ಅಪ್ಪ ಆಧ್ಯಾತ್ಮ, ಅದೇ ಕಲೀಲಿಕ್ಕೆ ಬಂದಿದ್ದೀರಿ ನೀವು ಇಲ್ಲಿ, ಅದು ಹ್ಯಾಂಗ್ ಮಾಡೋದಂತ. ಆಯ್ತಾ, ಎಂಪ್ಟಿ ಮೈಂಡ್ ಈಸ್ ಗಾಡ್ಸ್ ವರ್ಕ್ಶಾಪ್. ಆವಾಗ ಏನಾಗುತ್ತೆ, ಮೈಂಡ್ ಎಂಪ್ಟಿ ಆದರೆ ಪೀಸ್ ಇರ್ತದೆ, ಶಾಂತಿ ಇರ್ತದೆ ಒಳಗೆ. ಓಕೆ, ಆ್ಯಂಡ್ if we can live free from every identity, that's called enlightenment. And the enlightenment, identity will arrest me. Not affected by the identity. Mukti. Arthakdiya? So, abha vikti adhyatmika vikti yan thedaveka adare, lakshana gali nandre, yene ildhidru, shanta vagi, yavade pasthi idhru shanta vagi irthane, yene kelsa maadhi idhru shanta vagi irthane. Adhe adhyatma. Peaceful in work, ಪೀಸ್ಫುಲ್ ಇನ್ ನಾಟ್ ಆಫ್ ದ ವರ್ಕ್. ಬರ್ತಾಯ್ತಾ? ಆಧ್ಯಾತ್ಮ ಅಂದರೆ ಗಡ್ಡ ಮೀಸೆಯಿಂದ ಬರೋದಿಲ್ಲ, ಆಧ್ಯಾತ್ಮ ಅಂದರೆ ಮಾಲೆಯಿಂದ ಬರೋದಿಲ್ಲ, ಆಧ್ಯಾತ್ಮದಲ್ಲಿ ಪೂಜೆ ಮಾಡೋದ್ರಿಂದ ಬರೋದಿಲ್ಲ, ಆಧ್ಯಾತ್ಮ ಯಾರ್ಯಾರಿಗೂ ಸಹಾಯ ಮಾಡೋದು, ಎಷ್ಟು ಸಹಾಯ ಮಾಡ್ತೀನಿ ಅಂತಲ್ಲ. ಆಧ್ಯಾತ್ಮದೇ ಕಷ್ಟದಲ್ಲೇ ಆಗಲಿ ಸುಖದಲ್ಲಾಗಲಿ ಶಾಂತಿ, ಏನೋ ಕೆಲಸ ಮಾಡ್ತಿದ್ರು ಶಾಂತಿ, ಅದು ಆಧ್ಯಾತ್ಮ. ಆಯ್ತಾ? ಪೀಸ್ ಇನ್ ಆಲ್ ಆಸ್ಪೆಕ್ಟ್ ಆಫ್ ಲೈಫ್. ಆಧ್ಯಾತ್ಮ ಅಂದರೆ ಯಾರಿಗೆ ಎಷ್ಟು ಸಹಾಯ ಮಾಡಿದೆ ಅಂತ, ಅದು ಆಧ್ಯಾತ್ಮ ಅಲ್ಲ, ಅದು ಕೆಲಸ. ಅದು ಪ್ರಶ್ನೆ ಆಧ್ಯಾತ್ಮ. ನೀವು ಜೀವನದ ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ನಲಿವಿನಲ್ಲಿ ಶಾಂತತೆ, ಕೆಲಸದಲ್ಲಿ ಕೆಲಸ ಇಲ್ಲದಿರುವಾಗ ಶಾಂತಿ, ಅದು ಇದೆಯಾ? ಅದು ಆಧ್ಯಾತ್ಮ. ಗೊತ್ತಾಯ್ತಾ? ಈಗ ಆಧ್ಯಾತ್ಮ ಡೆಫಿನೇಷನ್ ಕ್ಲಿಯರ್ ಆಯ್ತಾ? ಸೊ ಆಧ್ಯಾತ್ಮ ಎಷ್ಟು ಡೆಫಿನೇಷನ್ ಹೇಳಿದೆ ಇಷ್ಟರವರಿಗೆ, ಯಾರು ನೆನ್ಪು ಮಾಡ್ಕೊಂಡು ಏನಂದ್ರೆ ಆಧ್ಯಾತ್ಮ ಅಂತ ಹೇಳಿದೆ ನಾನು? ನಾನು ಯಾರಂತ ತಿಳ್ಕೊಳ್ಳೋದು ಆಧ್ಯಾತ್ಮ ನಂಬರ್ ಒನ್. ಓಕೆ, ನಂಬರ್ ಟು, ಎಲ್ಲ ಐಡೆಂಟಿಟಿಗಳು ಸಮಾಜಕ್ಕೆ ಸಂಬಂಧಪಡೋದು ನನಗಲ್ಲ, ಅದನ್ನು ತಿಳ್ಕೊಳ್ಳೋದು ಆಧ್ಯಾತ್ಮ. ಮತ್ತೆ ಮೂರನೇದು ಶಾಂತಿ ಪ್ರೇಮ. ಓಕೆ, ಜೀವನದಲ್ಲಿ ಕಷ್ಟ ಸುಖ ಸಕ್ಸಸ್ ಫೇಲ್ಯೂರ್ ಬಂದೇ ಬರ್ತದೆ,
ರೈಟ್. ರಿಲೇಷನ್ಶಿಪ್ ಇದೆ ಇರ್ತವೆ, ಆ ರಿಲೇಷನ್ ಬಿಟ್ಟು ಓಡೋ ಹೋಗಬೇಕಾಗಿಲ್ಲ. ಅದು ಎನಿ ಸಿಚುವೇಶನ್, ಪ್ರತಿ ಸಿಚುವೇಶನ್ ಶಾಂತಿ. ನನಗೆ ಮಾತ್ರ ಶಾಂತಿ ಅಲ್ಲ, ಆ ನನ್ನಿಂದ ಬೇರೆಯವರಿಗೂ ಶಾಂತಿ. ಸ್ವಲ್ಪ ಕಾಲ ಆದಮೇಲೆ ನಿಮಗೆ ನಿಮ್ಮ ಶಾಂತಿ ಜಾಸ್ತಿ ಆಗುತ್ತೆ, ಅದು ಬೇರೆಯವರಿಗೂ ಹರಳಿ ಶುರು ಆಗುತ್ತೆ. ಈಗ ಇನ್ಫೆಕ್ಷನ್ ಅದಾಗಿ ನಿಮಗೆಲ್ಲ ಕೆಮ್ಮು ನೆಗಡಿ ಶುರು ಆಗುತ್ತೆ, ಇನ್ನೊಬ್ಬರು ನೆಗಡಿ ಶುರು ಆಗುತ್ತೆ ಹಾಗೆ. ಅರ್ಥ ಆಗ್ತೀಯ? ಆಧ್ಯಾತ್ಮ ಅಂದರೆ ಇನ್ಫೆಕ್ಷನ್. ಯಾವುದು ಇನ್ಫೆಕ್ಷನು? ಶಾಂತಿಯೇ ಇನ್ಫೆಕ್ಷನ್. ಆಯಿತಾ? ಈಗ ಒಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜನರಿಗೆ ಮನಸ್ಸಿಗೆ ಶಾಂತಿ ಬೇಕು? ಕೈ ಎತ್ತಿ ನೋಡೋದ. ಮನಸ್ಸಿಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅದು ಓದಿದಲ್ಲ. ಆಯ್ತಾ? ಮನಸ್ಸಿಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನಸ್ಸು ಅಂದ್ರೆ ಅಶಾಂತಿ. ಗೊತ್ತಾಯ್ತಾ? ಸೊ ಮನಸ್ಸಿಗೆ ಶಾಂತಿ ಸಿಗೋದು ಅನ್ನೋದು ಭ್ರಮೆ, ಅದು ಕ್ಷಣಿಕ. ಮನಸ್ಸಿಗೆ ಯಾವಾಗ ಶಾಂತಿ ಸಿಗುತ್ತೆ ಅಂದರೆ, ಮನಸ್ಸು ಆತ್ಮವನ್ನು ಕಂಡಾಗ ಮನಸ್ಸು ಆತ್ಮವಾಗಿ ಪರಿವರ್ತನೆ. ಮನಸ್ಸು ಮನಸ್ಸಾಗಿರುವುದಿಲ್ಲ, ಮನಸ್ಸು ಆತ್ಮ ಆಗ್ತದೆ. ಅಂದರೆ ನಾನಾಗ್ತೇನೆ, ನಿಜವಾದ ನಾನಾಗ್ತೇನೆ. ಈಗ ಮನಸ್ಸು ಏನೇನೋ ಆಗಿಬಿಟ್ಟಿದೆ, ನಿಜವಾದ ನಾನಾದಾಗ ಮನಸ್ಸು ಮನಸ್ಸಾಗಿ ಉಳಿಯಲ್ಲ, ಆವಾಗ ಯಾವ ಯೋಚನೆಯೂ ಇಲ್ಲ ಶಾಂತಿ. ಸೊ ಮನಸ್ಸಿಗೆ ತನ್ನ ಸ್ವಭಾವದಲ್ಲಿ ಬಾಹ್ಯ ವಸ್ತುಗಳು ಜೋಡಿಸ್ತಾ ಇರ್ತದೆ, ಆವಾಗ ಶಾಂತಿ ಇಲ್ಲ. ಮನಸ್ಸು ಯಾವಾಗ ನನ್ನೊಟ್ಟಿಗೆ ನಿಜವಾದ ನನ್ನೊಟ್ಟಿಗೆ ಸೇರ್ಕೊಡ್ತದೆ, ಆವಾಗ ಮನಸ್ಸಲ್ಲ ಅದು ಶಾಂತಿ. ಅರ್ಥಾಗ್ತೀಯಾ? ಮನಸ್ಸು ಯಾವಾಗ ಮನಸ್ಸು ಅಲ್ಲವೋ ಅದು ಶಾಂತಿ. ಮನಸ್ಸು ಯಾವಾಗ ಮನಸ್ಸು ಅಲ್ಲ, ಎಲ್ಲ ಐಡೆಂಟಿಟಿಯನ್ನು ಕಳಿಸಿಕೊಂಡು ನಿಜವಾದ ನಾನು ಐಡೆಂಟಿಟಿ ಹಿಡ್ಕೊಂಡಾಗ ಅದು ಮನಸ್ಸಲ್ಲ, ಅದು ಆತ್ಮ. ಸೋ ಆವಾಗ ದೇರ್ ಇಸ್ ನೋ ಮೈಂಡ್. ದಟ್ ಇಸ್ ಕಾಲ್ಡ್ ನೋ ಮೈಂಡ್. ನೋ ಮೈಂಡ್ ಇಸ್ ಕಾಲ್ಡ್ ಪೀಸ್. ಗೊತ್ತಾಯ್ತಾ? ಅದೇನೋ ಹೇಳ್ತಾರಲ್ಲಪ್ಪ ಯಾರೋ ಸತ್ತ ಮೇಲೆ ಏನು ಹೇಳ್ತಾರೋ, ಏನು ಹೇಳ್ತಾರೋ ಅವರಿಗೆ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾರೆ. ಹೇಳಿದ್ರೆ ನೀವು ರೆಸ್ಟ್ ಇನ್ ಪೀಸ್ ಅಂತ. ಪಾಪ ಅವನಿಗೆ ಬದುಕಿದ್ದಾಗ ಶಾಂತಿ ಇರಲಿಲ್ಲ, ರೆಸ್ಟ್ ಇನ್ ಪೀಸ್ ಅಂದ್ರೆ ಯಾರಿಗೆ? ಬದುಕಿದ್ದಾಗ ಶಾಂತಿ ಸಿಗ್ ಸತ್ಯ ಶಾಂತಿ ಸಿಗತ್ತ? ಬದುಕಿದ್ದಾಗ ಮನಸ್ಸು ಆತ್ಮಕ್ಕೆ ಬದುಕಿದ್ದಾಗಲೇ ಶಾಂತಿ ಸಿಕ್ಕಿಲ್ಲ, ಸತ್ ಮೇಲೆ ಸಿಗತ್ತ? ಅದು ಆತ್ಮಕ್ಕೆ ಹುಟ್ಟು ಇಲ್ಲ ಸಾವಿಲ್ಲ, ಅದು ಬೇರೆ. ಆ ಹುಟ್ಟು ಸಾವಿಲ್ಲ ಅಂತ ಯಾರಿಗೆ ಗೊತ್ತಾಗುತ್ತೆ ಬದುಕಿದ್ದಾಗ? ಅವರಿಗೆ ಶಾಂತಿ, ಅದಕ್ಕೆ ಜೀವನ್ ಮುಕ್ತಿ ಅಂತ ಹೇಳೋದು. ನೀವು ಬದುಕಿದ್ದಾಗ ಆತ್ಮಕ್ಕೆ ಶಾಂತಿಯನ್ನು ಕಂಡುಕೊಂಡ್ರೆ ಸತ್ತ ಮೇಲೂ ಆತ್ಮಕ್ಕೆ ಶಾಂತಿ, ಅದೇ ಮುಕ್ತಿ. ನೀವು ಬದುಕಿದ್ದಾಗ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಸತ್ತ ಮೇಲೆ ಸಿಗುವುದಿಲ್ಲ, ಆದರೂ ಸಿಗುತ್ತೆ. ಯಾರಿಗೆ ಗೊತ್ತಾ? ಮೃತರ ಆತ್ಮಕ್ಕೆ ಶಾಂತಿ ಸಿಗಲಂದ್ರೆ ಹೋಗ್ಬಿಟ್ಟಪ್ಪ ನಮಗೆಲ್ಲ ಶಾಂತಿ ಅಂತ ಉಳಿದು ಹೇಳ್ಕೊಳ್ತಾರೆ. ಪುಣ್ಯಾತ್ಮ ಹೋಗ್ಬಿಟ್ಟ, ನಮಗೆ ಶಾಂತಿ ಕೊಟ್ಟ ಅಂತ ಅವ್ರು ರಗಳ ಇತ್ತಷ್ಟು ದಿವಸ ಕಾಟ ಕೊಟ್ಟು ಬದುಕಿದ್ದ ಅಂತ. ಸೊ ಶಾಂತಿ ಸಿಗಬೇಕಾದ್ರೆ ಬದುಕಿದ್ದಾಗ ಸಿಗಬೇಕು. ಅದು ಬಿದ್ದಕ್ಕಿದ್ದ ಹೇಗೆ ಸಿಗಬೇಕು? ಎಲ್ಲ ಐಡೆಂಟಿಟಿಗಳನ್ನು ಕಳ್ಚಿಕೊಂಡು ಶುದ್ಧವಾದ ನಾನು ಐಡೆಂಟಿಟಿನ ಹುಡ್ಕೊಂಡು ಆತ್ಮಜ್ಞಾನವನ್ನು ಪಡೆದುಕೊಂಡು ಶಾಂತಿಯನ್ನು ಪಡೆದರೆ ಅದಕ್ಕೆ ಜೀವನ್ ಮುಕ್ತಿ, ಅದಕ್ಕೆ ಎನ್ಲೈಟ್ಮೆಂಟ್, ಅದು ಶಾಂತಿ ಅಂತ ಹೇಳೋದು. ಇಲ್ಲದಿದ್ದರೆ ಶಾಂತಿ ನಿಮ್ಗೆ ಬದುಕಿದ್ರಾಗ ಸಿಗಲ್ಲ, ಸತ್ತ ಮೇಲೂ ಸಿಗಲ್ಲ. ಆಯಿತಾ? ಆ ಶಾಂತಿ ಜನ್ಮ ಜನ್ಮ ಹೋದರೂ ಸಿಗಲ್ಲ. ಶಾಂತಿ ಅಂದರೆ ನೀವು ಬದುಕಿದ್ದಾಗ ಆ ಮನಸ್ಸನ್ನು, ಮನಸ್ಸಿನ ಸ್ವಭಾವವನ್ನು ಅರ್ಥ ಮಾಡಿಕೊಂಡು, ಮನಸ್ಸಿನ ಸ್ವಭಾವ ಏನು, ಎಲ್ಲ ಐಡೆಂಟಿಟಿ ಇಟ್ಕೊಂಡು ಆಟ ಆಡ್ತಿದೆ, ನಿಜವಾದ ಐಡೆಂಟಿಟಿ ಹಿಡ್ಕೊಂಡು ಮನಸ್ಸು ಹಿಡ್ಕೊಂಡ್ರೆ ಆ ಮನಸ್ಸು ಬಿಟ್ಟುಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಜೀವನ ಮಾಡಿಕೊಂಡು ಆ ನಾನು ನಿಜವಾದ ನಾನು ಜೀವನ ಮಾಡಿ ಕಲಿತರೆ ಅದಕ್ಕೆ ಜೀವನ ಮುಕ್ತಿ ಅಂದರು, ಅದಕ್ಕೆ ಎನ್ಲೈಟ್ಮೆಂಟ್ ಅಂದರು. ಅದು ಶಾಂತಿ, ಬೇರೆ ಎಲ್ಲ ಅಶಾಂತಿ. ಮೈಂಡ್ ಈಸ್ ಮೈಂಡ್ ಆ್ಯಂಡ್ ಪೀಸ್, ದೇ ಡೋಂಟ್ ಬಿ ಎಕ್ಸಿಸ್ಟ್ ಎಟ್ ಆಲ್, ಕೋ ಎಕ್ಸಿಸ್ಟ್ ಎಟ್ ಆಲ್. ಮನಸ್ಸು ಮತ್ತು ಶಾಂತಿ ಇರೋದು ಒಂದಕ್ಕೊಂದು ಅಪೋಸಿಟ್. ಮನಸ್ಸು ಅಂದರೆ ಯೋಚನೆ ಅನಿಸಂತೆ, ಯೋಚನೆ ಅಂದರೆ ಶಾಂತಿ ಇಲ್ಲ, ಯೋಚನೆ ಇಲ್ಲ ಅಂದರೆ ಮನಸ್ಸಲ್ಲ ಅದು, ಅದು ಆತ್ಮ. ಅರ್ಥ ಆಯ್ತಾ? ಹೌದು, ಮನಸ್ಸಿನ ಧರ್ಮ ಯೋಚನೆ ಮಾಡೋದು. ಯಾವ ಮನಸ್ಸು ಯೋಚನೆ ಮಾಡೋದಿಲ್ಲ ಅದು ಆತ್ಮ, ಆತ್ಮ ಅಂದರೆ ಭಗವಂತ. ಶಾಂತಿ ಅಂದರೆ ಭಗವಂತನೇ, ಭಗವಂತ ಬೇರೆ ಅಲ್ಲ, ಶಾಂತಿ ಬೇರೆ ಅಲ್ಲ. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ಅಂತ ವಿಷ್ಣು ಹೇಳೋದು. ಶಾಂತಾಕಾರ ಅಂತ ಏನು? ಅವ್ರ ಶಾಂತಿ ನಮ್ಗೆ ಆಕಾಶ ಅಂತ ರೀ ಅಪ್ಪ. ಭಗವಂತ ವಿಷ್ಣು ಶಾಂತಿ, ಪಾಪ ನೀವು ಶಾಂತವಾಗಿದ್ರೆ ಬಹಳ ಸುಖವಾಗಿದೆ, ನಾವೇನು ಮಾಡೋಣ? ಸೊ ಭಗವಂತ ಶಾಂತಾಕಾರ ಅಂದರೆ ನನ್ನಲ್ಲಿ ಆ ಭಗವಂತ ಶಾಂತಿಯನ್ನು ನೋಡಿದಾಗ ವಿಷ್ಣುವಿನ ಆನಂದ ಅನುಭವಿಸ್ತೀವಿ ಅಂತ. ಶಾಂತಿಯನ್ನು ನೋಡ್ಲಿಕ್ಕಾಗಲ್ಲ, ಶಾಂತಿಯನ್ನು ನಾವು ಅನುಭವಿಸ್ಬೇಕು.
ನಾವು ಶಾಂತಿಯನ್ನು ಅನುಭವಿಸ್ಬೇಕಾದ್ರೆ ಅದು ಶಾಂತಾಕಾರ ಅಂತ. ಶಾಂತಕ್ಕೆ ಆಕಾರ ಇಲ್ಲ, ಶಾಂತಿಗೆ ಆಕಾರ ಇರ್ತಾನೆ. ಆ ಶಾಂತಿಯ ಆಕಾರ ನನ್ನಲ್ಲಿ ಮೂಡಿದಾಗ ನಾನು ವಿಷ್ಣುವಿನ ಅನುಭವವನ್ನು ಪಡಿತಿದ್ದೇನೆ. ಗೊತ್ತಾಯ್ತಾ? ವಿಷ್ಣುವಿನ ಅನುಭವ ಅಂದರೆ ಹೊರಗಿನ ವ್ಯಕ್ತಿ ಅಲ್ಲ, ಆ ಶಾಂತತೆ ನನ್ನಲ್ಲಿ ಮೂಡಿ ಬಂದಾಗ ಆ ಭಗವಂತನ ಶಾಂತಿ ನನ್ನಲ್ಲಿ ಮೂಡಿದ್ರು. ಭಗವಂತ ಅಂದರೆ ಶಾಂತಿ. ಅದಕ್ಕೆ ಎಲ್ಲ ಮಂತ್ರಗಳು ಶಾಂತಿ ಮಂತ್ರಗಳು ಶಾಂತಿ ಶಾಂತಿ ಶಾಂತಿಯಿಂದ ಎಂಡಾಗುತ್ತೆ. ಅಂದರೆ ಭಗವಂತ ಶಾಂತಿ ಸ್ವರೂಪ. ಆ ಶಾಂತಿ ನನ್ನಲ್ಲಿ ಬರಲಿ ಅಂತ, ಶಾಂತಿ ನನ್ನಲ್ಲಿ ಬರಬೇಕಾದ್ರೆ ಮನಸ್ಸು ಹೋಗಬೇಕು, ಮನಸ್ಸು ಯೋಜನೆ ಹೋಗಬೇಕು. ಯೋಜನೆ ಹೋಗಬೇಕಾದ್ರೆ ಐಡೆಂಟಿಟಿಗಳು ಹೋಗಬೇಕು. ಐಡೆಂಟಿಟಿ ಹೋದರೆ ನಿಜವಾದ ಐಡೆಂಟಿಟಿ ಸಿಗಬೇಕು, ಅದು ಮುಕ್ತಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ನೌ ಯು ಡಿಸೈಡ್ ಯು ವಾಂಟ್ ಟು ಕಂಟಿನ್ಯೂ ದ ಕ್ಲಾಸ್, ನೆಕ್ಸ್ಟ್ ಕ್ಲಾಸ್ ಯು ವಾಂಟ್ ಟು ಕಮ್. ಸೊ ಯು ಲೂಸ್ ಯುವರ್ ಮೈಂಡ್, ನೋ ಮೈಂಡ್ ಆಗಿಬಿಡ್ತೀರಿ, ಮತ್ತೇನು ಮಾಡ್ತೀರಾ? ಶಾಂತಿ ಸಿಗುತ್ತೆ, ಅವಾಗ ಏನೂ ಬೇಕಾಗಿಲ್ಲ. ಹಾಂ, ನೋ ಮೈಂಡ್ ಸ್ಟೇಟ್ ಇಸ್ ವೆರಿ ಪ್ರೊಡಕ್ಟಿವ್ ಮೈಂಡ್ ವಿಚ್ ಇಸ್ ನಾಟ್ ನಾಯ್ಸಿ. ಓಕೆ, ದಟ್ಸ್ ನಾಟ್ ಎ ಮೈಂಡ್, ದಟ್ಸ್ ಪೀಸ್. ಅಲ್ಲಿ ಏನಾಗುತ್ತೆ, ನೀವು ಏನೇ ಕೆಲಸ ಮಾಡಿದ್ರೆ ಅದನ್ನು ನಿಮ್ಮ ಕ್ಷಮತೆ ಜಾಸ್ತಿ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಈಗ ಏನೇ ಕೆಲಸ ಮಾಡಿದ್ರೆ ಅದು ಮನಸ್ಸು ಡಿಸ್ಟ್ರಾಕ್ಷನ್, ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ಆ ಕಡೆ ಹೋಗ್ತಾ ಇರ್ತದೆ. ಲೇಸಿನೆಸ್ ಅಂತ ಹೇಳಿದ್ರೆ ಅದು ಕೆಲಸ ಮಾಡೋಕ್ಕೆ ಹೋಗೋದು, ಐ ಡೋಂಟ್ ನಾಟ್ ವರ್ಕ್. ಸೊ ದ ಮೈಂಡ್ ಈಸ್ ಡಿಸ್ಟ್ರಾಕ್ಟಿಂಗ್ ಯು. ಸೊ ದ ಮೈಂಡ್ ವಿಚ್ ಇಸ್ ಪೀಸ್ಫುಲ್ ವಿಲ್ ಡೂ ದಿ ವರ್ಕ್ ವಿಚ್ ಇಸ್ ರಿಕ್ವೈರ್ಡ್, ಫಿನಿಶ್ ಇಟ್. ಗೊತ್ತಾಯ್ತಾ? ಸೊ ದಿಸ್ ಕ್ಲಾಸ್ ಇಸ್ ಅಬೌಟ್ ಆತ್ಮದರ್ಶನ ಆರ್ ನೋಯಿಂಗ್ ಮೈ ಸೆಲ್ಫ್. ನೋಯಿಂಗ್ ಮೈ ಸೆಲ್ಫ್ ಇಸ್ ಡ್ರಾಪಿಂಗ್ ಆಲ್ ಐಡೆಂಟಿಟಿ ಇಸ್ ನಾಟ್ ಮೈ ಸೆಲ್ಫ್. ಐಡೆಂಟಿಟಿ ಇಸ್ ಗಿವನ್ ಬೈ ಸೊಸೈಟಿ ಇಸ್ ನಾಟ್ ಮೀ. ಟುಮಾರೋ ಸೊಸೈಟಿ ನಿಮ್ಗೆ ಹೋಗ್ತದೆ ಎಷ್ಟು ಚೆನ್ನಾಗಿದೆ ನೀವು ಅಂತ ಹೇಳ್ತದೆ, ಯಾಕಂದ್ರೆ ಏನು ಕೆಲಸ ಆಗಬೇಕಾಗಿದೆ. ನಾಳೆ ಹೇಳ್ತದೆ ನಿಮ್ಗೆ ಬೈತದೆ, ಅದೆಲ್ಲ ಐಡೆಂಟಿ ಇಟ್ಕೊಂಡು ತಿರುಗಾಡ್ತೀರ ನೀವು. ಎಷ್ಟು ದಿವಸ ಈ ಸೊಸೈಟಿ ಬಣ್ಣ ಹಾಕ್ಕೊಂಡು ನೀವು ತಿರುಗಾಡ್ತೀರಾ? ಓಕೆ, ಸೊ ಇದಕ್ಕೆ ಆತ್ಮಜ್ಯೋತಿ ಅಂತ ಹೇಳೋದು. ಆತ್ಮಜ್ಯೋತಿ ಅಂದರೆ ನಾನೇ ಬೆಳಕು. ಓಕೆ, ನಾನು ಬೆಳಕಾಗಬೇಕು. ನಾನು ಎಂಥ ಬೆಳಕಾಗಬೇಕು? ಐ ಶುಡ್ ಬಿ ದ ಲೈಟ್, ಐ ಆಮ್ ದಿ ಲೈಟ್. ಅದಕ್ಕೆ ಈ ಸತ್ಸಂಗಕ್ಕೆ ಆತ್ಮಜ್ಯೋತಿ ಸತ್ಸಂಗ ಅಂತ ಹೇಳೋದು. ಇದು ನಂದಲ್ಲ, ಆತ್ಮಜ್ಯೋತಿ ನೀವು. ಯು ಹ್ಯಾವ್ ಟು ಬಿಕಮ್ ಯುವರ್ ಲೈಟ್. ನಾವು ಯು ಆರ್ ಲಿವಿಂಗ್ ಇನ್ ಟಾರ್ಚ್ ಲೈಟ್ ಆ್ಯಂಡ್ ಟ್ಯೂಬ್ ಲೈಟ್ ಪ್ರೊವೈಡೆಡ್ ಬೈ ದಿ ಸೊಸೈಟಿ. ಯಾರ್ಯಾರು ಏನು ಹೇಳ್ತಾರೆ ಅದೆಲ್ಲ ಆಗ್ಬಿಡ್ತೀರ. ಗೊತ್ತಾಯ್ತಾ? ಇಟ್ ಸ್ಟ್ರೆಸ್, ನಿಮ್ಗೆ ಸ್ಟ್ರೆಸ್ ಯಾಕಂದರೆ ಯು ಆರ್ ಆ್ಯಕ್ಚುಲಿ ಗೆಟಿಂಗ್ ಎಫೆಕ್ಟೆಡ್ ಬೈ ದಿ ಸೊಸೈಟಿ. ನಾನೇ ಬೆಳಕಾಗಬೇಕು, ಅದು ಆತ್ಮಜ್ಯೋತಿ. ಓಕೆ, ಹಾಗಾಗ್ಬಿಟ್ಟು ನಾನು ನನ್ನೆಲ್ಲ ಕಮ್ಯುನಿಕೇಷನ್ ನಾನು ಆತ್ಮಜ್ಯೋತಿ ಅಂತ ಕೇಳೋದು. ಆತ್ಮಜ್ಯೋತಿ ನಿಮ್ಮ ಹೆಸರು. ನೀವು ಆತ್ಮಜ್ಯೋತಿ ಒಂದು ಶಬ್ದವನ್ನು ಪುನಃ ಪುನಃ ವಿಚಾರ ಮಾಡಿ ನಿಜವಾದ ಆತ್ಮಜ್ಯೋತಿ ಅರ್ಥ ಕಂಡುಹಿಡಿದ್ರೆ ನೀವು ಆತ್ಮಜ್ಯೋತಿ ಆಗ್ಬಿಡ್ತೀರ. ಆತ್ಮಜ್ಯೋತಿ ಅದು ಒಂದು ಮಂತ್ರ, ಅದೊಂದು ಹೆಸರು. ಅದನ್ನು ಆತ್ಮಜ್ಯೋತಿ ಬಗ್ಗೆ ವಿಚಾರ ಮಾಡಿ. ನೀವು ಆ ಆತ್ಮಜ್ಯೋತಿ ಅಂತ ಏನೋ ಒಂದು ವಿಚಾರ ಮಾಡ್ತಾ ಮಾಡ್ತಾ ನೀವು ಆತ್ಮಜ್ಯೋತಿ ಆಗ್ಬಿಡ್ತೀರ, ಅಂದರೆ ಆತ್ಮದ ಬೆಳಕಾಗ್ಬಿಡ್ತೀರ. ಓಕೆ, ಸೊ ನೀವು ಆತ್ಮಜ್ಯೋತಿಗಳು ಅಂತ ಗುರುತಿಸೋದೆ ಆ ಸತ್ಸಂಗ. ಯು ಆರ್ ದ ಲೈಟ್ ಆಫ್ ದಿ ಸೆಲ್ಫ್. ನೀವೇ ಆತ್ಮಜ್ಯೋತಿ. ನೀವೊಂದು ದೇಹ ಮನಸ್ಸಲ್ಲ, ಶುದ್ಧವಾದ ಆತ್ಮ. ಲೈಟ್ ಆಫ್ ದಿ ಸೆಲ್ಫ್ ಈಸ್ ಲೈಟ್ ಡಿವೈನ್. ಅದೇ ಭಗವಂತ ಬೆಳಕು, ಅದೇ ಭಗವಂತನ ಬೆಳಕು, ಬ್ರಹ್ಮಜ್ಯೋತಿ. ಇದು ಯಾರಿಗೆ ಗೊತ್ತಾಗುತ್ತೋ, ಒನ್ ಮೂರ್ ಇಯರ್ಸ್ ರಿಯಲೈಸಸ್ ದಿಸ್ ಬಿಕಮ್ಸ್ ಎ ಲೈಟ್ ಫಾರ್ ದಿ ವರ್ಲ್ಡ್. ಜಗಜ್ಯೋತಿ ಬೆಳಕಾಗ್ತದೆ. ಈಗೇನು ನೀವು ಕತ್ತಲೆ ಅಷ್ಟೇ, ಟ್ಯೂಬ್ ಲೈಟ್. ಓಕೆ, ಎಂಥ ಲೈಟು? ಲೈಟ್ ಆಫ್ ಲವ್, ಲೈಟ್ ಆಫ್ ಕಂಪ್ಯಾಷನ್, ಲೈಟ್ ಆಫ್ ವಿಸ್ಡಮ್, ಲೈಟ್ ಆಫ್ ಪೀಸ್. ನಮ್ಮಲ್ಲಿ ಶಾಂತಿ ಮೂಡಬೇಕು. ಈಗ ನಾವು ನಮ್ಮಲ್ಲಿ ಶಾಂತಿ ಇದ್ದಾಗ ನಾವು ಬೇರೆಗೂ ಅಶಾಂತಿ ಆಗುತ್ತದೆ. ಡಿಸ್ಟ್ರಿಬ್ಯೂಟ್ ಅನ್ಹ್ಯಾಪಿನೆಸ್, ವೆನ್ ವಿ ಆರ್ ನಾಟ್ ಹ್ಯಾಪಿ. ರೈಟ್? ಕ್ಯಾನ್ ಸಂಬಡಿ ಹೂ ಇಸ್ ಅನ್ಹ್ಯಾಪಿ ಕ್ಯಾನ್ ಗಿವ್ ಹ್ಯಾಪಿನೆಸ್ ಟು ಅನದರ್ ಪರ್ಸನ್? ಒಬ್ಬಲ್ಲಿ ಅಶಾಂತಿ ಇದ್ದರೆ ಬೇರೆಯವ್ರಿಗೆ ಶಾಂತಿ ಕೊಡಲಿಕ್ಕಾಗತ್ತಾ? ಆಗಲ್ಲ. ಈಗ ಒಂದು ಸಲ ಕ್ಷಣ ಕಣ್ಮುಚ್ಚು ನೋಡಿ, ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ಶಾಂತಿ ಎಷ್ಟು ಜನರಿಗೆ ಇದೆ ಅಂತ ಕೊಡ್ತೀವಿ. ಎಷ್ಟು ಜನ ಶಾಂತಿ ಕೊಡಲಿಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತೀನಿ, ಇನ್ಕ್ಲೂಡಿಂಗ್ ಯು. ಶಾಂತಿ ನೆಮ್ಮದಿ ಬೇರೆಯವ್ರಿಗೆ ಹರಡಲಿಕ್ಕೆ ಸಾಧ್ಯ ಆದಷ್ಟು ಅವರು ಶಾಂತಿ ನೆಮ್ಮದಿ ಇರ್ಬೇಕು ತಾನೆ? ಇಲ್ಲಾಗಲ್ಲ. ಒಬ್ಬರಿಗೆ ರೋಗ ಬಂದವನೇ ಯಾರು ಬೇರೆ ಗುಣ ಮಾಡಲಿಕ್ಕಾಗುತ್ತೆ? ಸೊ ನಾನು ಶಾಂತ ಆಗಬೇಕು, ಅದರಿಂದ ನನ್ನಿಂದ ಶಾಂತಿ ಬೇರೆಯವ್ರಿಗೆ ಹರಡ್ತದೆ. ಅದೇ ಸತ್ಸಂಗ, ಅದು ಕ್ಲಾಸ್. ಇದನ್ನು ಪ್ರಾಕ್ಟೀಸ್ ಮಾಡೋಣ. ಈಗ ಇಡೀ ಕ್ಲಾಸಲ್ಲಿ ನಾನು ಈ ಕ್ಲಾಸಲ್ಲಿ ಏನಿದೆ, ದಿಸ್ ಥ್ರೋ ದಿಸ್ 9 ಮಂತ್ಸ್ ನಿಮ್ಗೆ ಎರಡು ಮೆಡಿಟೇಷನ್ ಪ್ರಾಕ್ಟೀಸ್ ಹೇಳ್ಕೊಡ್ತೀವಿ, ಎರಡೇ ಪ್ರಾಕ್ಟೀಸ್. ಓಕೆ, ಎರಡು ಪ್ರಾಕ್ಟೀಸ್ಗಳು ಹೇಳ್ಕೊಡ್ತೀನಿ. ಅದನ್ನು ಪ್ರಾಕ್ಟೀಸನ್ನು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ. ಒಂದೇ ಸಲ ನಿಮಗೆ ಎಲ್ಲ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಕ್ಲಾಸಲ್ಲಿ ಸ್ವಲ್ಪ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನೇ ಇಂಪ್ರೂವ್ ಮಾಡಿ
ಸ್ಲೋಲಿ ಸ್ಲೋಲಿ ವಿಲ್ ಇಂಪ್ ಲರ್ನ್ ದಿ ಪ್ರಾಕ್ಟೀಸ್ ಅದಲ್ಲ, ಅದನ್ನು ನೀವು ಮಾಡಬೇಕು. ಇದು ಎರಡು ಪ್ರಾಕ್ಟೀಸ್, ಎರಡು ಪ್ರಾಕ್ಟೀಸ್ಗೆ ಏನೇನು ಹೆಸರು, ಒಂದು ಸೋಹಂ ಮೆಡಿಟೇಷನ್ ಸೋಹಂ ಧ್ಯಾನ, ಇನ್ನೊಂದು ಸಹಜ ಸಮಾಧಿ ಅಂತ. ಇದನ್ನು ನೀವು ಬೇರೆ ಎಲ್ಲ ಯಾವುದಾದ್ರು ಸ್ಕೂಲಲ್ಲಿ ಹೇಳ್ಕೊಡೋದೆಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ, ಅಲ್ಲಿ ಸಹಜ ಸಮಾಧಿ ಕೊಡ್ರು, ಇಲ್ಲಿ ಇದು ಬೇರೆನೇ. ಇದು ವೇದಾಂತಕ್ಕೆ ಸಂಬಂಧಪಟ್ಟದ್ದು ಸೋಹಂ ಧ್ಯಾನ ಮತ್ತು ಸಹಜ ಸಮಾಧಿ, ಎರಡು ಪ್ರಾಕ್ಟೀಸ್ ಹೇಳ್ಕೊಡ್ತೇನೆ. ಇದನ್ನು ಒಂದೊಂದು ಕ್ಲಾಸಲ್ಲಿ ಸ್ವಲ್ಪ 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 ಹೇಳ್ಕೊಡ್ತಾ ಹೋಗ್ತೇನೆ, ಎಲ್ಲ ಒಂದೇ ಸಲ ನಿಮಗೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಫಸ್ಟ್ ಸೋಹಂ ಧ್ಯಾನ. ಮೊದಲು ಸೋಹಂ ಅಂದ್ರೆ ಅರ್ಥ ಏನು ಅಂತ ಹೇಳ್ಕೊಡೋಣ. ಓಕೆ, ಸೋಹಂ ಅಂದ್ರೆ ಅರ್ಥ ಏನು, ಯಾರಿಗೂ ಗೊತ್ತಿದೆಯಾ? ಕೈತಿ ಎನಿಬಿಡಿ ನೋಸ್ ವಾಟ್ ಇಸ್ ಸೋಹಂ? ಇದೆಲ್ಲ ಕೋರ್ ವೇದಾಂತ ಅಂದ್ರೆ ಶುದ್ಧವಾದ ವೇದಾಂತ ಜ್ಞಾನ, ಇದು ಬೇಸಿಕ್ ಫಂಡಮೆಂಟಲ್ಸ್. ಓಕೆ, ಸೋಹಂ ಅಂತ ಎಷ್ಟು ಜನ ಕೇಳಿದ್ರೆ ಮತ್ತೆ ಅರ್ಥ ಏನು ಗೊತ್ತಿದೆ ಯಾರಿಗೆ? ಇನ್ಯಾರು ಕೇಳಿದ್ರ? ಸೋಹಂ ಅಂದ್ರೆ ಸೋ ಅಂದ್ರೆ ಸ ಅಂದ್ರೆ ಸಹ, ಯಾರು? ಭಗವಂತ. ಅಹಂ ಅಂದ್ರೆ ನಾನು, ನಾನು ಭಗವಂತ. ಎಷ್ಟು ಸುಕ್ರಿಯಪ್ಪ ಇವರಿಗೆ, ಎಷ್ಟು ಅಹಂಕಾರ ಇದು. ನೀವು ನಾನು ಭಗವಂತ ಅಂತ ತಿಳ್ಕೊಂಡ್ರೆ ನಿಮ್ಮ ಅಹಂಕಾರ ಎಲ್ಲ ಕರಗೋಗ್ಬಿಡ್ತದೆ. ಆಯ್ತಾ, ನಿಮ್ಗೆ ನಾನು ಗಂಡಸು ನಾನು ಹೆಂಗಸು ಅಂತ ತಿಳ್ಕೊಂಡ್ಬಿಟ್ರೆ ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನೋಡಿ ವಿಚಿತ್ರ, ನಾನು ಭಗವಂತ ಅಂದರೆ ಅತ್ಯಂತ ದೊಡ್ಡ ಶಕ್ತಿ, ನಾನು ಭಗವಂತ ಅಂತ ನಿಂತಿಟ್ಕೊಂಡ್ರೆ ನಿಮ್ಮ ಅಹಂಕಾರ ಭಗವಂತನಿಗಿಂತ ಅಹಂಕಾರ. ಸಿ ಸಮಸ್ಯೆ ಅಂದರೆ ನೋಡಿಪ್ಪ, ಇಲ್ಲಿ ಈಗ ಒಂದು ರಸ್ತೆ ಕಟ್ಟಿದ್ರು, ಒಂದು ರಸ್ತೆ ಹಾಕಿದ್ರು, ಆ ರಸ್ತೆ ಮೇಲೆ ಯಾರು ಹೆಸರು ಹಾಕಿದ್ದಾರೆ? ಈ ಮಿನಿಸ್ಟರು ಹಾಕಿ ಹೆಸರು ಹಾಕ್ಬೇಕಲ್ಲಿ, ಅಲ್ವಾ? ಅವ್ನು ಹೆಸರು ಹಾಕಿದ್ರೆ ಇವನಿಗೆ ಮಿನಿಸ್ಟರ್ ಏನು ಬರ್ತದೆ? ನನ್ನ ಹೆಸರು ಹಾಕಿಲ್ಲ, ರೈಟ್? ನೀವು ಮಾಡಿದ್ರಿ, ಏನೋ ಮಾಡಿ, ಮನೇಲಿ ಮಾಡಿದ್ರಿ, ಗಂಡನಿಗೆ ಸ್ವೀಟ್ ಕೊಟ್ರಿ, ಅಪ್ರಿಷಿಯೇಟ್ ಮಾಡಿಲ್ಲ, ಸ್ವೀಟ್ ಬರ್ತದೆ. ಯಾಕೆ, ಯಾಕೆ ಬರುತ್ತೆ? ಎಕ್ಸ್ಪೆಕ್ಟೇಷನ್ಸ್. ಇಷ್ಟು ಅನಂತವಾದ ಸೃಷ್ಟಿ ಮಾಡಿದ್ದಾನೆ, ಆ ಸೃಷ್ಟಿ ಒಂದೂ ಕಡೆ ಭಗವಂತ ನಾನು ಮಾಡಿದ್ದೊಂದು ಲೇಬರ್ ಹೆಸರಿಲ್ಲ. ಯಾಕೆ? ಬೇಕಾಗಿಲ್ಲ, ಅಹಂಕಾರ ಇಲ್ಲ ನಿಮ್ಗೆ. ಯಾರು ಯಾವಾಗ ನಾನು ಭಗವಂತ ಅಂತ ಗೊತ್ತಾಗುತ್ತೋ ಆವಾಗ ಅಹಂಕಾರ ಕಿತ್ಕೊಂಡು ಹೋಗುತ್ತೆ. ಇದು ಜನರಿಗೆ ಗೊತ್ತಾಗಲ್ಲ, ಯಾರು ಭಗವಂತ, ನಾನು ಭಗವಂತ, ಮಹಾಪಾಪ. ನೀನು ಭಗವಂತ ಅಂತ ಹೇಳಿ ಗೊತ್ತಾಗ ನಿನ್ಗೆ ಅಹಂಕಾರ ಕಿತ್ಕೊಂಡು ಹೋಗುತ್ತೆ. ನೋಡಿ, ಭಗವಂತ ಅಂದ್ರೆ ನಿಜವಾದ ಭಗವಂತ ಅಂದ್ರೆ ಅಹಂಕಾರ ಶೂನ್ಯ. ಗೊತ್ತಾಯ್ತಾ? ನಮ್ಮಲ್ಲಿ ಸನಾತನ ಧರ್ಮದ ಹೇಳಿದ್ರು, ನೀನು ಭಗವಂತ ಅಂತ ಚಿಂತನೆ ಮಾಡುವಾಗ ನಿನ್ನ ಅಹಂಕಾರ ಹೋಗುತ್ತೆ ಹೇಳಿದ್ರು. ಅವ್ರು ಅಹಂಕಾರ ಕಳ್ಕೊಬೇಕಂತ ಹೇಳಿದಲ್ಲ, ಅಹಂಕಾರ ಕಳ್ಕೊಳ್ಳಿಕ್ಕೆ ಒಂದೇ ಒಂದು ದಾರಿ, ನಾನು ಭಗವಂತ ಅಂತ ಕಂಡ್ಕೊಳ್ಳೋದು. ಬೇರೆ ಎಲ್ಲದಕ್ಕೂ ಅಹಂಕಾರ ಇದೆ, ಏನೂ ಇಲ್ಲದ ಭಗವಂತ ನಾನು ಅಂತ ನಿಂತಿರ್ಬಿಟ್ರೆ ಮುಗಿತೀನಿ ಕತೆ. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಾ? ನೀವು ಬೇರೆ ನಾನು ಏನು ಅಂತ ತಿಳ್ಕೊಬಿಟ್ರೆ ಮುಗಿತೀನಿ ಕತೆ. ಆ ಭಗವಂತನ ಹತ್ರ ಇದ್ರೂ ಅಹಂಕಾರ ಬಿಡಲ್ಲ. ಅದಕ್ಕೆ ಜಯ ವಿಜಯ ಅನ್ನೋದು ಕತೆ ಕೇಳಿದಿರ? ಆ ವೈಕುಂಠ ದ್ವಾರದಲ್ಲಿ ಇಬ್ರು ಕಾವರ್ ಕಾವರ್ಗಳು, ಜಯ ವಿಜಯ ಅಂತ. ಆ ಜಯ ವಿಜಯ ಅನ್ನೋರು ವೈಕುಂಠದ ದ್ವಾರಕಾಗಲು ಅಂತ, ಅಂದ್ರೆ ನಾರಾಯಣನ ವಿಷ್ಣುವಿನ ಗೇಟ್ ಕೀಪರ್ಸ್ ಅಂತ, ದ್ವಾರಪಾಲಕ ಅಂತ. ಅಂದ್ರೆ ಅವ್ರು ವಿಷ್ಣುವಿನ ಹೋಗ್ಬೇಕಾದ್ರೆ ಅವ್ರು ಎಷ್ಟು ದೊಡ್ಡ ಮಹಾತ್ಮ ಇರ್ಬೇಕಂತ, ಅವ್ರಿಗೆ ಅದು ಅಹಂಕಾರ ಇದೆ, ನಾನು ವಿಷ್ಣುವಿನ ಕೇಟಿಗೆ ಬರ. ಆಯ್ತಾ? ಅದಕ್ಕೆ ಸನಕ ಸನಂದನ ಋಷಿಗಳು ಬರ್ತಾರೆ ಅವ್ರ ಹತ್ರ. ಋಷಿಗಳು ಬಂದು ಇವ್ರು ಬಿಡಲ್ಲ ಒಳಗೆ, ನಮ್ಮ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಾಗಿಲ್ಲ ಅಂತ. ಆಗ ಸನಕ ಸನಂದನ ಇವ್ರಿಗೆ ಶಾಪ ಕೊಟ್ಬಿಡ್ತಾರೆ, ಜಯ ವಿಜಯರಿಗೆ, ನೀವೇನಾಗಿ ರಾಕ್ಷಸರಾಗಿ ಅಂತ. ಅದೇ ಆಗಿದ್ದು ಯಾರು, ರಾವಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ ರಾಕ್ಷಸರಾಗಿದ್ದು. ಅದರ ಅರ್ಥ ಅಂದರೆ ನೀವು ಭಗವಂತನ ಹತ್ತಿರ ಇದ್ದರೂ ನಿಮ್ಗೆ ಅಹಂಕಾರ ಹೋಗಲ್ಲ, ನೀವು ಭಗವಂತನ ಆಗಿಬಿಟ್ರೆ ಅಹಂಕಾರ ಇಲ್ಲ, ಮುಗಿಯಿತು. ಅರ್ಥ ಆಗ್ತಿದೆಯಾ ಸಮಸ್ಯೆ? ನಾನು ಭಗವಂತ ಹತ್ತಿರ ಕೂತ್ಕೊಂಡಿದ್ದೇನೆ, ಭಗವಂತನ ಹತ್ತಿರ ಕೂತ್ಕೊಂಡಿದ್ದೇನೆ ಅಹಂಕಾರ ಇದೆ. ನೀವು ಭಗವಂತನ ಸೇರಿಬಿಟ್ಟು ಹೋಗಿದ್ದು ಮುಗಿಯಿತು ಕತೆ. ಇದು ಹೇಗಂದರೆ, ಉಪ್ಪಿನ ಗೊಂಬೆ, ಸಾಲ್ಟ್ ಡಾಲ್, ಉಪ್ಪಿನ ಗೊಂಬೆಗೆ
ನಾನು ಉಪ್ಪಿನ ಗೊಂಬೆ ಅಂತ ಅಹಂಕಾರ ಆಯಿತಾ. ಆ ಉಪ್ಪಿನ ಗೊಂಬೆ ನೀನೆಂತ ಉಪ್ಪಿನ ಗೊಂಬೆ ಕಣಯ್ಯ, ಅಲ್ಲಿ ಸಮುದ್ರಕ್ಕೆ ಹೋಗು, ಸಮುದ್ರ ಬರೀ ಉಪ್ಪೇ ಇದೆ ಅಂತ ಹೇಳ್ತಾರೆ. ಉಪ್ಪಿನ ಗೊಂಬೆ ಸಮುದ್ರಕ್ಕೆ ಹೋದರೆ ಉಪ್ಪಿನ ಗೊಂಬೆ ಇಲ್ಲ. ಸೊ ನಮಗೆ ಅಹಂಕಾರ ಒಂದೇ ಹೋಲಿಗೆ ಒಂದೇ ಒಂದು ದಾರಿ, ಏನದು? ನಾನು ಭಗವಂತನೊಟ್ಟಿಗೆ ಒಂದು, ನಾನು ಇಲ್ಲ ಭಗವಂತನೇ ಎಲ್ಲ. ಆಯ್ತು, ಈಗ ಭಗವಂತ ಇಲ್ಲ ನಾನೇ ಎಲ್ಲ ಆಗ್ಬಿಟ್ಟಿದ್ದಾರೆ, ಅದೇ ಅಹಂಕಾರ. ಎಲ್ಲ ಒಂದು ಎಷ್ಟು ಆಗ್ಬಿಟ್ಟಿದ್ರು ನೋಡಿ, ಅದು ಹೊಲ್ಸೇದು ಒಂದ ಎರಡ ಅದು ಇದಿದೆಯಲ್ಲ, ಎರಡು ಐಡೆಂಟಿಟೀಸ್. ಹಾಂ, ಹೋಲ್ಸೇಲ್ ನೀವೇ ಹೇಳ್ಬಿಡಿ, ಅದೇ ನೀವು ಭಾಳ ಕರೆಕ್ಟ್ ಹೇಳ್ತೀರಿ. ನಾವು ಅಂದರೆ ಹೇಳ್ಬಿಡ್ತೀರ ಮಾತಾಡೋದೇ, ಗೊತ್ತಾಯ್ತಾ? ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಹೇಳಿದರು, ಸೋಹಂ ಅಸ್ಮಿ ಅಂದರೆ ನಾನು ಭಗವಂತ ಅಂತ ನೀವು ಧ್ಯಾನ ಮಾಡಿದ್ರೆ ನೀವು ಕರೆಗೆ ಹೋಗ್ಬಿಡ್ತೀರ ಅಂತ. ಅಯ್ಯೋ ಅಪರಾಧ, ಭಗವಂತ ನಾನು ನೀವು ಭಗವಂತ ಅಂತ ಧ್ಯಾನ ಮಾಡಿದ್ರೆ ಕರೆ ಹೋಗ್ಬಿಡ್ತೀರ, ಯಾಕೆ ಭಗವಂತ ಅಂದರೆ ಅಹಂಕಾರ ಇಲ್ಲ. ನೀವು ಬೇರೆ ಯಾರ ಬಗ್ಗೆ ಧ್ಯಾನ ಮಾಡಿದ್ರೆ ನಿಮ್ಗೆ ಅಹಂಕಾರ ಹಿಡಿದೋಗುತ್ತೆ. ಅರ್ಥ ಆಗ್ತೀಯಾ? ಈಗ ನಿಮ್ಮ ನೀವು ಇಷ್ಟೊತ್ತಿಗೆ ನೀವು ನಾನು ಇದು ಅದನ್ನು ತಿಳ್ಕೊಳ್ಳಿ, ಈಗ ಗೊತ್ತಾಗ್ತದೆ. ಸೊ ಲೈಕ್ ದಟ್, ವೈ ಯು ಆರ್ ಕಾನ್ಶಿಯಸ್ನೆಸ್, ವೈ ಯು ಆರ್ ಗಾಡ್ ಅಂತ ಐ ಆಮ್ ಶೋಯಿಂಗ್ ಇಟ್ ಯು. ದಿ ಕ್ಲಾಸ್ ಇಸ್ ನಾಟ್ ಅಬೌಟ್ ಬಿಲೀವಿಂಗ್, ದಿ ಕ್ಲಾಸ್ ಇಸ್ ನಾಟ್ ಇಮ್ಯಾಜಿನೇಷನ್, ಕ್ಲಾಸ್ ಅಬೌಟ್ ರಿಯಾಲಿಟಿ. ಲಾಜಿಕಲಿ ಸ್ಟೆಪ್ ಬೈ ಸ್ಟೆಪ್ ಐ ಆಮ್ ಟೀಚಿಂಗ್ ಯು. ಒಂದು ಕ್ಲಾಸಲ್ಲಿ ಆಗಲ್ಲ, ಇಟ್ ಟೇಕ್ಸ್ ಮೆನಿ ಕ್ಲಾಸಸ್, ಬಟ್ ಸ್ಟೆಪ್ ಬೈ ಸ್ಟೆಪ್ ದಟ್ಸ್ ಕಾಲ್ಡ್ ಪ್ರಕ್ರಿಯೆ. ಆ್ಯಂಡ್ ದಿಸ್ ಪ್ರಕ್ರಿಯೆ ಹ್ಯಾಸ್ ಕಮ್ ಫ್ರಮ್ 10,000 years ಆಫ್ ಟೀಚಿಂಗ್ಸ್ ಆಫ್ ಋಷೀಸ್, ನಾಟ್ ಮೈ ಟೀಚಿಂಗ್, ನಾಟ್ ಒನ್ ವರ್ಡ್ ಆಫ್ ಮೈ ಟೀಚಿಂಗ್. ಅಪ್ಪಯ್ಯ, ಇದು ನಮ್ಮ ಸನಾತನ ಧರ್ಮದ ಋಷಿಗಳು ಏನು ಹೇಳ್ಕೊಡ್ತಾರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಇದ್ದ ಹಾಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಕ್ಲಾಸಲ್ಲ ಇದು, ನಾಟ್ ಸಿಂಗಲ್ ವರ್ಡ್ ಈಸ್ ಮೈನ್, ಬಟ್ ನಿಮಗೆ ಅರ್ಥ ಆಗೋ ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ ಅಷ್ಟೇ, ಇಂಗ್ಲೀಷ್ ಅದು ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಷ್ಟೇ, ಗೊತ್ತಾಯ್ತಾ? ಅದಕ್ಕೆ ಸೋಹಂ ಅಂತ, ಸೋಹಂ ಅಂದರೆ ನಾನು ಅವನೇ ಅಂತ, ಅವನಂದರೆ ಭಗವಂತ. ಭಗವಂತ ಅವನು ಅಲ್ಲ ಅವಳು ಅಲ್ಲ, ಭಗವಂತ ಚೈತನ್ಯ. ಅದಕ್ಕೆ ಐ ಆ್ಯಮ್ ದ್ಯಾಟ್ ಅಂತ ಹೇಳು, ದ್ಯಾಟ್ ಅಂದರೆ ಚೈತನ್ಯ. ಓಕೆ, ಸೊ ದ್ಯಾಟ್ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ. ಐ ಆ್ಯಮ್ ಕಾನ್ಷಿಯಸ್ನೆಸ್, ಚೈತನ್ಯ ಅಂದರೆ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಅರ್ಥ ಆಗುತ್ತೆ ನಿಮಗೀಗ? ಅರಿಯೋ ಬಿಟ್ಟು ಕಾನ್ಷಿಯಸ್ನೆಸ್. ಸೊ ಯು ಆರ್ ನಾಟ್ ಅಂಡರ್ಸ್ಟುಡ್ ನೌ, ಯು ನೋ ದಿ ವರ್ಡ್ ಕಾನ್ಷಿಯಸ್, ಗ್ರಾಜುಯಲ್ ಲರ್ನ್ ವಾಟ್ ಇಸ್ ಕಾನ್ಷಿಯಸ್ನೆಸ್, ರೈಟ್? ಐ ಆ್ಯಮ್ ಕಾನ್ಷಿಯಸ್ನೆಸ್ ಇಸ್ ಗಾಡ್, ಚೈತನ್ಯವೇ ಭಗವಂತ. ಓಕೆ, ಪುನಃ ಪುನಃ ಮನಸ್ಸು ಅನ್ನೋದು ಚೈತನ್ಯದಲ್ಲಿ ಕರ್ಕೋಬೇಕು, ಅದೇ ಆತ್ಮಜ್ಞಾನ. ಈಗ ಮನಸ್ಸು ಅನ್ನೋದು ಪ್ರಪಂಚದಲ್ಲಿ ಕರ್ಕೋಗ್ತಾ ಇದೆ, ಮೈಂಡ್ ಇಸ್ ಗೆಟಿಂಗ್ ಲಾಸ್ಟ್ ಇನ್ ದಿ ವರ್ಲ್ಡ್. ಓಕೆ, ಮೈಂಡ್ ಯು ಹ್ಯಾವ್ ಟು ಅಗೇನ್ ಅಂಡ್ ಅಗೇನ್ ಗೋ ಬ್ಯಾಕ್ ಆ್ಯಂಡ್ ಡಿಪ್ ಇನ್ ಕಾನ್ಷಿಯಸ್ನೆಸ್. ಆ ಚೈತನ್ಯದ ಲಕ್ಷಣ ಏನು? ಸೈಲೆನ್ಸ್, ಪೀಸ್, ಅವೇರ್ನೆಸ್, ಲವ್. ಪುನಃ ಪುನಃ ಆ ಶಾಂತಿ ಪ್ರೇಮ ಆನಂದದಲ್ಲಿ ನಮ್ಮನ್ನು ಮನಸ್ಸನ್ನು ಮುಳಿಸ್ಬೇಕು. ಅದಕ್ಕೆ ಸೋಹಂ ಧ್ಯಾನ. ಸೋಹಂ ಧ್ಯಾನದ ಮೊದಲನೇ ಸ್ಟೆಪ್ಪನ್ನು ಈಗ ಹೇಳ್ಕೊಡ್ತೀನಿ. ಕ್ಲಿಯರ್? ಅಂಡರ್ಸ್ಟುಡ್? ಯಾವುದ್ಯಾವುದೋ ಕ್ಲಾಸ್ಗಳಲ್ಲಿ ಸೋಹಂ ಸೋಹಂ ಅಂತ ಹೇಳ್ಕೊಡ್ತಾರೆ, ಹೇಳ್ಕೊಡ್ತಾರೆ, ಕೇಳಿದಾರೆ ಯಾರಾದರೂ ಸೋಹಂ ಸೋಹಂ ಸೋಮ್ ಅಂತ? ನಾನು ಹೇಳ್ತೀನಿ, ಹಾಂ, ಇಲ್ಲಿ ಸೋಹಂ ಸೋಮ್ ಹೇಳಿ ಸ್ಟಾಪ್ ಮಾಡಿಬಿಡಿ, ನಾನು ಹೇಳ್ಕೊಡ ಕ್ಲಾಸಲ್ಲಿ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈ ಕ್ಲಾಸ್ ಇದು ಇದರಲ್ಲಿ, ಈ ಧ್ಯಾನದಲ್ಲಿ. ಇಲ್ಲಿ ಸೋಹಂ ಸೋಮ್ ನೀವು ಹೇಳಬೇಕಾಗಿ ಅಗತ್ಯ ಇಲ್ಲ. ಯಾಕಂದರೆ ಯಾಕಿಲ್ಲ, ಯಾಕೆ ಅಗತ್ಯ ಇಲ್ಲ? ರಿಯಾಲಿಟಿ ಅದಾಗುತ್ತೆ. ಸೋಹಂ ಅಂತ ನೀವು ಹೇಳೋರು ಇದಲ್ಲಪ್ಪ, ನಾನು ಹೇಳೋರು ಬಂದುಬಿಟ್ಟಲ್ಲ, ಈಗೋ ಬಂದಿರ್ತಾರೆ, ನಾನು ಹೇಳ್ತೇನೆ ಬಂದ್ಬಿಡ್ತಲ್ಲ, ಹೇಳ್ತಾ ಇರೋನು ಬರಬಾರ್ದು. ಆಯ್ತಾ? One who says, there is a separation. Okay? There is no separation from the God. Okay, right? Are you able to understand logic? Hmm? See, for example, ಹೇಗಂದ್ರೆ ನೀವು ದಿನಕ್ಕೆ ಎದ್ದು ಎಷ್ಟು ನಾನು ಹೆಂಗಸು ಅಂತ ಹೇಳ್ಕೊಳ್ತೀರಪ್ಪ? ಹೇಳ್ಕೊಳ್ಳೋದಿಲ್ಲ. ಯಾಕೆ? ಹಾಗಾದ್ರೆ ಅದಕ್ಕೆ ರೀತಿ ಸೋಹಂ ಅಂತ ನಾನು ಹೇಳ್ಕೊಂಡು ಹೋದ್ರೆ ನಾನು ಹೆಂಗೆ ಸೋಹಂ ಅಲ್ಲ ಅಂತ ಹೋದಾಯ್ತು, ಗೊತ್ತಾಯ್ತಾ? ನಾನು ಏನು ಹೇಳ್ಕೊಳ್ತೀನಿ ಅದು ಅಲ್ಲದಿದ್ದು ನಾನು ಹೇಳ್ಕೋಬೇಕು, ನಾನು ಏನಾಗಿದೆ ಅದನ್ನು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಆಯ್ತಾ? ಅದನ್ನು ಅರ್ಥ ಮಾಡ್ಕೋಬೇಕು, ಗೊತ್ತಾಯ್ತಾ? ಈಗ ಸೋಹಂ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಸೋಹಂ ಅಂದ್ರೆ ನಾನು ಆ ಚೈತನ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ.
ಈಗ ಉಸಿರನ್ನ ಉಸಿರು ಒಳಗೆ ಹೋಗುವಾಗ ಒಂದು ಶಬ್ದ ಬರ್ತದೆ, ಸ್ವಲ್ಪ ಇಲ್ಲಿ ಗಂಟಲು ಇದು ಮಾಡ್ಕೊಡಿ, ಮಾಡಿ. ಮಾಡ್ಬೇಕಂತ ಹೇಳ್ತಾ ಇಲ್ಲ, ಮಾಡಿ ನೋಡಿ ಅಂತ ಹೇಳ್ತಾರೆ ಅಷ್ಟೇ. ಆಗುತ್ತಾನೆ ಏನಾದ್ರೆ, ಏನ್ ಶಬ್ದ ಬರ್ತದೆ? ಗಾಳಿ ಶಬ್ದ ಮಾಡ್ತದೆ. ಅದು ಒಳಗೆ ಹೋಗುವಾಗ ಸಾ, ಸೋ. ಹೊರಗೆ ಬಿಡುವಾಗ ಸೋಹಂ ಶಬ್ದ ಮಂತ್ರ ಬಾಯಿ ಹೇಳಬಾರದು. ಗಂಟಲಲ್ಲಿ ಸೌಂಡ್ ಬರ್ತಾ ಇರ್ತದೆ, ನೀವು ಮಾಡುವ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ಉಸಿರು ಅಂದ್ರೆ ಪ್ರಾಣಶಕ್ತಿ, ಆಯ್ತಾ? ಆ ಪ್ರಾಣಶಕ್ತಿ ಪ್ರತಿ ಕ್ಷಣಕ್ಕೂ ಸೋಹಂ ಸೋಹಂ ಅಂತ ಮಾಡ್ತಾ ಇದೆ ಶಬ್ದ, ನೀವು ಕೇಳ್ತಾ ಇಲ್ಲ ಅಂದ್ರೆ ಗಮನಿಸಿ ಅಷ್ಟೇ. ಇದಕ್ಕೆ ಅಜಪ ಜಪ ಅಂತ ಹೇಳುದು. ಅಂದರೆ ದಿನಕ್ಕೆ 21,600 ನಡೀತಾ ಇದೆ. ನಾನು ಜಪ ಮಾಡ್ತೇನೆ ಅಂದರೆ ನೀವು ಸಿಕ್ಕಾಕ್ಬಿಡಿ, ನಾನು ಬಂದ್ಬಿಡ್ತು. ಜಪ ನಡೀತಾ ಇದೆ, ನನ್ನ ಉಸಿರಲ್ಲಿ ಸಿಕ್ಕಾಕ್ಬಿಟ್ಟು ನೀವು ಉದ್ಧಾರ ಆಗ್ತೀರ. ಅರ್ಥ ಆಯ್ತಾ? ಸಹಜವಾಗಿ ಜಪ ನಡೀತಾ. ಹಾಗಾಗ್ಬಿಟ್ಟು ನನ್ನ ಎರಡೇ ಕ್ಲಾಸು, ಒಂದು ಸ್ವಯಂ ಧ್ಯಾನ, ಇನ್ನೊಂದು ಸಹಜ ಸಮಾಧಿ, ಎರಡು ನ್ಯಾಚುರಲ್ ಆಗಿರ್ತದೆ. ಅದ್ರಲ್ಲಿ ಏನು ಆರ್ಟಿಫಿಷಿಯಲ್ ಆಗಿ ಏನು ಮಾಡೋದಿಲ್ಲ. ಆರ್ಟಿಫಿಷಿಯಲ್ ಏನು ಮಾಡಿದ್ರೆ ಅಹಂಕಾರ ಬಂದ್ಬಿಡ್ತು. ಅರ್ಥ ಆಯ್ತಾ? ಸೊ ನಮ್ಮ ಪ್ರತಿ ಉಸಿರಲ್ಲಿ ಆ ಜಪ ನಡೀತಾ ಇದೆ. ಏನು ಜಪ ಅಂದ್ರೆ? ಏನು? ನಾನು ಭಗವಂತ, ನಾನು ಚೈತನ್ಯ. ಅದು ಅಂತ ಹೇಳಬಹುದು ಚೈತನ್ಯ ಅಂತೇಳಿ. ಕಾನ್ಶಿಯಸ್ನೆಸ್ ಅಂತೇಳಿ, ಇಂಗ್ಲೀಷಲ್ಲಿ ಐ ಆಮ್ ಕಾನ್ಶಿಯಸ್ನೆಸ್ ಅಂತೇಳಿ. ಓಕೆ, ರೈಟ್? ಸೊ ಐ ಆಮ್ ಕಾನ್ಶಿಯಸ್ನೆಸ್ ದಟ್ ಬ್ರೆತ್, ಎವ್ರಿ ಬ್ರೆತ್ ಯು ಆರ್ ಆಲ್ರೆಡಿ ದಟ್ ಇದು ಏನದು ನಡೀತಾ ಇದೆ, ಪ್ರತಿ ಉಸಿರಲ್ಲಿ ನಡೀತಾ ಇದೆ. ಗೊತ್ತಾಯ್ತಾ? ಉಸಿರಿಲ್ದಿರಿ ನೀವು ಇದ್ದೀರಾ? ಇಲ್ಲ ಇಲ್ಲ. ಅಂದರೆ ನಿಮ್ಮ ಪ್ರತಿ ಕ್ಷಣಕ್ಕೂ ನೀವು ಭಗವಂತನ ಧ್ಯಾನ ಮಾಡ್ತಿದ್ದೀರಿ. ನಾನು ಭಗವಂತ ಅಂತ ಧ್ಯಾನ ಮಾಡ್ತಾ ಇದ್ದೀರ, ನಿಮ್ಗೆ ಗೊತ್ತಿಲ್ಲ, ಅರಿವಿಲ್ಲ. ಅರ್ಥ ಆಯ್ತಾ? ಹಾಂ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾನು ಭಗವಂತ ಅನ್ನೋದು ಅದು ಅಪರಾಧ ಅಲ್ಲ. ಯಾಕಂದ್ರೆ ಭಗವಂತ ಇಲ್ಲದ ಜಾಗ ಇಲ್ಲ, ನಾನು ಆ ಭಗವಂತನಲ್ಲಿ ಒಂದು. ನಮ್ಮ ಸಮಸ್ಯೆ ಏನಂದ್ರೆ ನಾನು ಬೇರೆ, ಭಗವಂತ ಬೇರೆ ಆಗಿಬಿಟ್ಟಿದ್ದೆ. ಹಾಂ, ಸೇಫ್ ಅಲ್ವಾ? ಬೆಳಿಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಪೂಜಾ ರೂಮ್ ಲಾಕ್ ಮಾಡಿಬಿಟ್ರೆ ಭಗವಂತನು ಸೇಫು, ನಾವು ಸೇಫು. ಲಂಚ ಕೊಡೋದು, ರಾಜಕೀಯಕ್ಕೆ ಹೋಗಿದಾಗ ಒಂದು ಕಿರೀಟ ಕೊಡೋದು, ಆಯ್ತಾ? ದೇವಸ್ಥಾನದಲ್ಲಿ ಭಗವಂತನ ಇಟ್ಟು ಪೀಗ ಹಾಕೋದು. ಈಗ ಭಗವಂತನೇ ನಿಮ್ಮಲ್ಲಿ ಕ್ಷಣ ಕ್ಷಣಕ್ಕೂ ನಿಮ್ಮಲ್ಲಿ ಉಸಿರಾಡ್ತಾ ಇದ್ರೆ ನಿಮ್ಮ ಜೀವನ ಹೇಗಿರುತ್ತಪ್ಪ? ಹಾಂ, ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಭಗವಂತನ ಭಾಳ ದೂರ ಇಟ್ಬಿಟ್ಟಿದೆ ನಾವು. ಸೇಫು, ರೈಟ್? ಪೂಜೆ ಮಾಡಿಬಿಟ್ಟು ಲಾಕ್ ಮಾಡಿ ನಿಮ್ಮ ಕೆಲಸ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪೂಜೆ ಮಾಡಿ ಭಗವಂತನ ರುಮ್ಬಿಟ್ರಿ. ಸೊ ಭಗವಂತ ಈ ಭಕ್ತ ಮೇಲೆ ಕೃಪೆ ಪಟ್ಟು ನೀವು ಅಡುಗೆ ಮಾಡೋಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ, ಅಡುಗೆ ಮಾಡೋ ಹೇಗೆ ನೋಡ್ತಾ ಇದ್ದಂತ. ಹಾಂ, ನೀವು ಊಟ ಮಾಡೋದು ನೋಡ್ತಾ ಇದ್ದಾನೆ. ಆಗ ನಿಮ್ಮ ಜೀವನ ಹೇಗಿರುತ್ತದೆ? ನಿಂತ್ಕೊಂಡು ಹೇಗಾಗುತ್ತೆ ಪ್ರತಿ ಜೀವನದ ಪ್ರತಿ ಕ್ಷಣ? ಹಾಂ ಅಲ್ವಾ? ಹಾಂ, ಈಗ ನಾನು ಏನು ಮಾಡ್ತಾ ಇದ್ದೇನೆ, ಭಗವಂತನ ನಿಮ್ಮ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದೇನೆ. ಸೊ ಏನಾಗುತ್ತೆ ಅವಾಗ ನಿಮ್ಮ ಲೈಫು ಅರ್ಥ ಮಾಡ್ಕೊಳ್ಳಿ, ಏನಾಗ್ತಾ ಇದ್ದದ ಈಗ? ಅದಕ್ಕೆ ಸಿಟ್ಟು ಬರೋದು ಎಲ್ಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಭಗವಂತ ನಿಮ್ಮ ಜೀವನದಲ್ಲಿ ಬಂದ್ಬಿಡ್ತಾನೆ, ಅದು ಧ್ಯಾನ. ಭಗವಂತ ಎಷ್ಟು ದಿವಸ ದೂರ ಇರ್ತಾನೆ ಅಲ್ಲಿ, ಎಲ್ಲ ನಿಮಗೆ ಎಲ್ಲ ನೆಗೆಟಿವ್ ಥಾಟ್ಸು, ಸಿಟ್ಟು, ಕೋಪ ಎಲ್ಲ ಬಂದ್ಬಿಡ್ತದೆ. ಭಗವಂತ ನಿಮ್ಮಲ್ಲಿ ಬಂದು ಕೂತ್ ನೋಡ್ರಿ, ಎಲ್ಲಿ ಕೋಪ, ಎಲ್ಲಿ ಸಿಟ್ಟು? ಅದು ಮೆಡಿಟೇಷನು, ಅದು ಧ್ಯಾನ, ಅದು ಸಮಾಧಿ. ಅರ್ಥ ಆಯ್ತಾ? ನಿಮ್ಮ ಉಸಿರಲ್ಲಿ ಕ್ಷಣ ಕ್ಷಣಕ್ಕೂ ಸೋಹಂ ನಡೀತಾ ಇದೆ. ಅಂದರೆ ಸೋಹಂ ನಡೀತಾ ಇದೆ, ನಿಮ್ಮ ಗಮನಕ್ಕೆ ಬಂದರೆ ಮನಸ್ಸಲ್ಲಿ ಸೋಹಂ ನಡೀತಾ ಇರ್ತದೆ. ನೀವು ಮನಸ್ಸಲ್ಲಿ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಅರ್ಥ ಮಾಡ್ಕೊಟ್ರೆ ಸಾಕು ಅಷ್ಟೇ. ಐ ವಾಂಟ್ ಶೂ ಸೋಹಂ ಮೀನ್ಸ್ ಐ ಆಮ್ ಕಾನ್ಶಿಯಸ್ನೆಸ್, ವಿಚ್ ಮೀನ್ಸ್ ಐ ಆಮ್ ಗಾಡ್. ಕಾನ್ಶಿಯಸ್ನೆಸ್ ಇಸ್ ಗಾಡ್. ಓಕೆ, ರೈಟ್ ನೌ ಯು ಆರ್ ಥಿಂಕಿಂಗ್ ಐ ಆಮ್ ಬಾಡಿ, ಐ ಆಮ್ ಎ ಗರ್ಲ್, ಐ ಆಮ್ ಎ ವುಮನ್, ರೈಟ್? ಸೊ ಏನು ತಿಳ್ಕೋಬೇಕು? ನಾನು
ಹೇಳಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ ನಾನೇ, ಶಿವೋಹಂ 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 ಅಂತ. ನೀವು ಏನು ನಾನು ಅಂತ ಹೇಳ್ತಾರೆ, ಎಲ್ಲ ಐಡೆಂಟಿಟಿಗಳು, ನಾನು ಅನ್ನೋದೆಲ್ಲ ಐಡೆಂಟಿಟಿ, ಎಲ್ಲ ಐಡೆಂಟಿಟಿಗಳು ಸಮಾಜದಿಂದ ಬಂದದ್ದು. ಬಟ್ ನಾನು ನಿಜವಾದ ನಾನು ಬಂದದ್ದು ಭಗವಂತನಿಂದ, ಚೈತನ್ಯ. ಅದನ್ನು ಬಿಟ್ಟು ಬೇರೆ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ರಲ್ಲಪ್ಪ ನೀವು, ಅರ್ಥ ಆಗಿದೆಯಾ ಗಣೇಶ? ಏನು ಮಂತ್ರ ಇದೇ? ಮಹಾಮಂತ್ರ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸೊ ದೇಹ ಮನ ಬುದ್ಧಿ ನಾನು ಅಲ್ಲ, ಆದರೆ ಇದೆ ಅದು. ನಾನಲ್ಲ ಅಂದರೆ ನಾನು ದೇಹ ಅಲ್ಲ, ದೇಹ ಇದೆ ನನಗೆ. ಯಾವುದಕ್ಕೆ? ವ್ಯವಹಾರಕ್ಕೆ. ಸಮಾಜದೊಟ್ಟಿಗೆ ವ್ಯವಹಾರ ಮಾಡಬೇಕು, ದೇಹ ಬೇಕು. ಏನೋ ಕೆಲಸ ಮಾಡಬೇಕು, ಮನಸ್ಸು ಬೇಕು. ದೇಹ ಮನ ಬುದ್ಧಿ ಇದೆ, ಅದು ನಾನಲ್ಲ. ಅದನ್ನು ಉಪಯೋಗಿಸ್ತಿರೋನು ನಾನು, ಆ ಉಪಯೋಗಿಸ್ತಿರೋನು ಭಗವಂತ. ಈಗ ನೀವು ದೇಹ ಮನ ಬುದ್ಧಿಯನ್ನು ಉಪಯೋಗಿಸ್ತಿರೋ ನೀವು ಆಗ್ಬಿಟ್ಟಿದ್ರೆ, ಅಲ್ಲೇ ಸಮಸ್ಯೆ, ಅದೇ ಐಡೆಂಟಿಟಿ, ಅದೇ ಈಗೋ. ಅರ್ಥ ಆಯ್ತಾ? ಸೊ ಈಗ ನಾನು ನಾನೆಂಬುದು ನಾನು, ಎಲ್ಲ ಐಡೆಂಟಿಟಿಗಳು ಹೋಯ್ತಲ್ಲಿ, ರೈಟ್? ಈಗ ಬ್ಯಾಸ್ಕೆಟ್ ಕೊಡಿ. ಸೊ ನಿಮಗೆ ನಿಮಗೆ ನಿಮ್ಮಲ್ಲಿರೋ ಐಡೆಂಟಿಟಿಗಳನ್ನು ಈ ಬ್ಯಾಸ್ಕೆಟ್ಲಿ ಹಾಕ್ತಾ ಹೋಗಿ ನೋಡೋದು. ಸೊ ಲೆಕ್ಕ ಹಾಕಿ ಯಾವುದಾದ್ರು ಐಡೆಂಟಿಟಿ ಅಂತ ಹಾಕ್ತಾ ಹೋಗಿ. ನಾನು ನಾನೆಂಬುದು ನಾನಲ್ಲ, ನಾನು ನಾನು ಅಂತ ಏನೇನು ಐಡೆಂಟಿ ಹಾಕ್ತಿಲ್ಲ ಅದೆಲ್ಲ ಹಾಕ್ಬಿಡಿ ಅದು ಬ್ಯಾಸ್ಕೆಟಲ್ಲಿ. ಹೇಳಿ ಒಂದೊಂದಾಗಿ ಹೇಳಿ, ಎಲ್ರಿಗೂ ಕೇಳಿ, ನಿಮ್ಗೇನು ಐಡೆಂಟಿಟಿ ಇದೆ ಇಲ್ಲಿ ಹೇಳಿದೆ? ಹಾಂ ಕೇಳಿ, ಎಂಥ ಐಡೆಂಟಿಟಿ? ಸ್ವಾಹ ಆಗ್ಬಿಡಿ, ಏನದು ಏನು ಐಡೆಂಟಿಟಿ? ಇದು ದಿಸ ಏನು, ಇದು ಯಾಕೆ ಮಾಡ್ತಾ ಇದೆ ನಿಮ್ಗೆ ಅರಿವು ಅರಿವು ಬರಲಿ ಅಂತ ಅಷ್ಟೇ. ಯಾಕೆ ನಾನು ನಾನೆಂಬುದು ಅರ್ಥ ಅರ್ಥ ಗೊತ್ತಾಗಬೇಕಲ್ಲ. ಸರ್ ಸಾಫ್ಟ್ವೇರ್ ಹಾಂ, ಸಾಫ್ಟ್ವೇರ್ ಹಾಕ್ಬಿಡಿ, ಅದು ಹೋಯ್ತು, ಮುಗಿದ ಕೆಲಸ ಹೋಯ್ತು. ನಾಳೆ ಏನು ಮಾಡ್ತೀರಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಆದರೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಐಡೆಂಟಿಟಿ ಚೇಂಜ್ ಆಗಲಿಲ್ಲ, ರೈಟ್? ನಮ್ಮ ಕಾನ್ಶಿಯಸ್ ಅಲ್ಲಿ ಮಾಡ್ತಾ ಇದ್ದೆ. ಹಾಂ, ಕಾನ್ಶಿಯಸ್ನಿಂದ ಬಾಡಿ ಮೂಲಕ ಆಪರೇಟ್ ಮಾಡ್ತಾ ಇದ್ದೆ. ಆಪರೇಟ್ ಮಾಡ್ತಾ ನಾನೇ ಆಗಿಲ್ಲ ಅದು, ಇಲ್ಲ ಗೊತ್ತಾಯ್ತಾ? ಅದು ನೆಕ್ಸ್ಟ್ ಹಸ್ಬೆಂಡ್. ಹಸ್ಬೆಂಡ್ ಬಿಗ್ಗೆಸ್ಟ್ ಟ್ರಬಲ್ ನಂಬರ್ ಒನ್ ಯಾವುದು? ಹಸ್ಬೆಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರಬಲ್ ಕೊಡ್ತಾ ಇರೋದು. ಹಸ್ಬೆಂಡ್ ಹಾಕ್ಬಿಡಿ ಅದರಲ್ಲಿ. ಹಾಂ, ಹಸ್ಬೆಂಡ್ ಸ್ವಾಹ ಬಿಡ್ಬಿಡಿ. ನೆಕ್ಸ್ಟ್ ಫಾದರ್. ಹಾಂ, ಫಾದರ್ ಅಲ್ಲ, ಆದರೆ ತಂದೆಯ ಪಾತ್ರ ಮಾಡ್ತೇನೆ, ತಂದೆಯ ರೆಸ್ಪಾನ್ಸಿಬಿಲಿಟಿ ಕೊಡ್ತೇನೆ. ಸಿ, ನಮ್ಮ ಪಾತ್ರ ಮತ್ತು ಐಡೆಂಟಿಟಿನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ತಂದೆಯ ಪಾತ್ರ ನನಗಿದೆ, ತಂದೆಯ ರೆಸ್ಪಾನ್ಸಿಬಿಲಿಟಿ ನನಗಿದೆ, ಆದರೆ ನಾನು ನಾನು ಶುದ್ಧ ನಾನು, ಗೊತ್ತಾಯ್ತಾ? ನೆಕ್ಸ್ಟ್ ಸನ್. ಹಾಂ, ಮಗ. ನೆಕ್ಸ್ಟ್ ಅಷ್ಟೇನಾ? ಫ್ರೆಂಡ್. ಫ್ರೆಂಡು ಆ ಸಂಬಂಧ ಇದೆ, ಆದರೆ ನಾನು ಫ್ರೆಂಡು ಅಲ್ಲ, ಎನಿಮಿನೂ ಅಲ್ಲ, ನಾನು ಶುದ್ಧ ಚೈತನ್ಯ, ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಮ್ಯಾನೇಜರ್. ಸೊ ಈಗ ಹೇಳಿ ನೋಡೋಣ, ಇದನ್ನು ಒಂದು ಸೆಂಟೆನ್ಸ್ ಹೇಳಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ, ತಂದೆ ಅಲ್ಲ, ದಿಸ್ ಥಿಂಗ್ ಅಲ್ಲ, ಇವೆಲ್ಲ ನನ್ನ ಪಾತ್ರಗಳು. ನಾನು ಶುದ್ಧ ಚೈತನ್ಯ ಅಂತ ಹೇಳಿ. ನಾನು ಶುದ್ಧ ಚೈತನ್ಯ. ನಾನು ಸಿ ಒ ಅಲ್ಲ. ನನ್ನ ಹೆಸರು ಅದೇ, ನನ್ನದಲ್ಲ, ಗುರು ಅಂದ ಹೆಸರು ಅಲ್ಲ. ತಂದೆ ಮಗ ಅದ್ಯಾವುದು ನನ್ನದು ಅಲ್ಲ. ನಾನು ಆ ಪಾತ್ರಗಳಿದೆ, ನಾನು ಪಾತ್ರಗಳಿದೆ, ಪಾತ್ರಗಳಿದೆ, ಪಾತ್ರ ಇದೆ ಸಮಾಜದಲ್ಲಿ. ನಾನು ಸ್ನೇಹಿತರು ಅದೆಲ್ಲ ಪಾತ್ರಗಳು ಅಷ್ಟೇ, ನನ್ನದಲ್ಲ ಅದು. ನಾನಲ್ಲ, ನಾನಲ್ಲ, ನನ್ನದು ಇರ್ಬೋದು, ಅದು ನಾನಲ್ಲ, ನಾನಲ್ಲ. ನಾನು ಶುದ್ಧ ಚೈತನ್ಯ. ಶುದ್ಧ ಚೈತನ್ಯ. ಶಿವಸ್ವ ಶಿವೋಹಂ 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 ಶಿವೋಹಂ. ಸಿ ಎ ಅಂತೂ ಅಲ್ಲಲ್ಲಿ ಬಿಡಿ, ನಾನು ಏನು ಮಾಡ್ತಾರೆ ಗೊತ್ತಿಲ್ಲ. ನಾನು ಸಿ ಎ ಅಲ್ಲ, ಎಂಪ್ಲಾಯಿ ಅಲ್ಲ, ಮಗಳಲ್ಲ, ಸ್ನೇಹಿತಳಲ್ಲ, ಎಲ್ಲ ಪಾತ್ರಗಳು. ನಾನು ನಾನು ಚೈತನ್ಯ ಸ್ವರೂಪ ಶಿವೋಹಂ ಶಿವಸ್ವರೂಪಿ. ನಾನು ಕೌನ್ಸಿಲರ್ ಅಲ್ಲ, ನಾನು ವೈಫ್ ಅಲ್ಲ, ಸ್ನೇಹಿತೆ ಅಲ್ಲ, ನಾನು ಶಿಕ್ಷಕಿ ಅಲ್ಲ, ನಾನೊಂದು
ಶುದ್ಧವಾದ ಚೈತನ್ಯ, ಇದೆಲ್ಲ ನನ್ನ ಪಾತ್ರಗಳು. ಶಿವಸ್ವರೂಪಿ ಶಿವಸ್ವರೂಪಿ ಶಿವೋಹಂ 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 ನಾನು ಚೈತನ್ಯ. ನಾನು ತಾಯಿಯಲ್ಲ, ತಾಯಿಯ ಪಾತ್ರ ಪಾತ್ರ ಮಾತ್ರ, ಹೆಂಡತಿ ಪಾತ್ರ ಮಾತ್ರ. ನಾನು ಏನೂ ಅಲ್ಲ, ನಾನು ಕೇವಲ ಶಿವೋಹಂ ಶಿವ ಶುದ್ಧ ಚೈತನ್ಯ, ಶುದ್ಧ ಚೈತನ್ಯ, ಶಿವಸ್ವರೂಪಿ ಶಿವಸ್ವರೂಪಿ ಭಗವತ್ ಸ್ವರೂಪಿ ಭಗವತ್ ಸ್ವರೂಪಿ ಶಿವೋಹಂ ಶಿವೋಹಂ ಶಿವೋಹಂ. ನಾನು ಭಾರತೀಯ ಅಲ್ಲ, ನಾನು ಹೆಂಗಸಲ್ಲ, ನಾನು ತಾಯಿಯಲ್ಲ, ಮಗಳಲ್ಲ, ತಂಗಿ ಅಲ್ಲ, ಅಕ್ಕ ಅಲ್ಲ, ಒಂದು ಎಂಪ್ಲಾಯಿ ಅಲ್ಲ. ನಾನು ಬರೀ ಶುದ್ಧ ಚೈತನ್ಯ, ಶಿವಸ್ವರೂಪಿ, ಶಿವೋಹಂ ಶಿವೋಹಂ ಶಿವೋಹಂ. ಈ ಎಲ್ಲ ಪಾತ್ರಗಳು ಮಾಡ್ತೇನೆ, ಎಲ್ಲ ಪಾತ್ರಗಳನ್ನು ಮಾಡ್ತೇನೆ. ಅದು ನಾನು ಪಾತ್ರ ಅಲ್ಲ, ಪಾತ್ರಗಳಿಗೂ ನನಗೂ ವ್ಯತ್ಯಾಸ ಇದೆ. ನಾನು ದಿವ್ಯ ಅಲ್ಲ, ಎಂಪ್ಲಾಯಿ ಅಲ್ಲ, ತಾಯಿ ಅಲ್ಲ, ಮಗಳಲ್ಲ, ಆದರೆ ಈ ಪಾತ್ರ ಎಲ್ಲ ಮಾಡ್ತೀನಿ. ಬಟ್ ಅದ್ಯಾವುದು ನಾನಲ್ಲ, ನಾನು ಶುದ್ಧ ಚೈತನ್ಯ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ರೂಪ ಅಲ್ಲ, ಹೆಂಡತಿ ಅಲ್ಲ, ತಾಯಿನೂ ಅಲ್ಲ, ಫ್ರೆಂಡು ಅಲ್ಲ. ನಾನು ಬರೀ ಶುದ್ಧ ಚೈತನ್ಯ, ಇವೆಲ್ಲ ಬರೀ ಪಾತ್ರಗಳು ಮಾಡ್ತಾ ಇದ್ದೀನಿ, ಆದರೆ ಅದು ಅಲ್ಲ ನಾನು. ಯಾವುದು ಅಲ್ಲ, ಯಾವುದಲ್ಲ, ನಾನು ಶಿವಸ್ವರೂಪಿಣಿ. ಶಿವೋಹಂ ಶಿವೋಹಂ ಶಿವೋಹಂ. ಇಡೀ ಕ್ಲಾಸು ನಾನು ಶಿವಸ್ವರೂಪಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಕ್ಲಾಸು, ಇದು ಬರೀ ಇಂಟ್ರೊಡಕ್ಷನ್ ಅಷ್ಟೇ. ನೀನು ಶಿವಸ್ವರೂಪಿ ಅಂತ ಇಮ್ಯಾಜಿನ್ ಮಾಡಿ ಅಂತ ಹೇಳಲ್ಲ ನಾನು. ನೀವು ಇಮೇಜ್ ಶಿವಸ್ವರೂಪಿ, ನಿಮಗೆ ಈ ಕ್ಲಾಸ್ ಮುಗಿದಾಗ ನಾನು ಶಿವಸ್ವರೂಪಿ ಅಂತ ದೃಢ ಆಗಬೇಕು. ಸಿವಿಲ್ ಇಂಜಿನಿಯರ್ ಅಲ್ಲ, ಯಾರಿಗೂ ಮದ್ಯಪಾನ ಮಾಡಿ ಅಂತ ಇವರು ಮಾಡಬೇಡಿ ಅಂತ ಮಾಡಬೇಡಿ ಅಂತ ಇದು ಮಾಡಲ್ಲ. ಪಾತ್ರ ಅಷ್ಟೇ, ಪಾತ್ರ ಅಷ್ಟೇ, ಅದು ನನ್ನ ಪಾತ್ರ ಅಷ್ಟೇ. ಮಗಳು ಹೆಂಡತಿ ಎಲ್ಲ ಒಂದು ನನ್ನ ಪಾತ್ರ ಮಾಡ್ತೀನಿ, ಇದು ಒಂದು ಕರ್ತವ್ಯ ಮಾಡ್ತೀನಿ. ಬಟ್ ಒರಿಜಿನಲಿ ನಾನು ಕಾನ್ಸಿಯಸ್ ಆಗಿರೋ ಶಿವ, ಶುದ್ಧ ಚೈತನ್ಯ ಚೈತನ್ಯ ಶಿವ. ನಿಮ್ಮ ಹೆಸರೇನು? ವೆಂಕಟರಮಣರೆಡ್ಡಿ. ನಿಮ್ಮ ಹೆಸರು ವೆಂಕಟರಮಣರೆಡ್ಡಿ, ಬಿಡಲಿಲ್ಲ ನೀವು ಚೆಕ್ಕಿಂಗ್. ನಾನು ಪಲ್ಲವಿ ಅಲ್ಲ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ, ನಾನು ಮಗಳಲ್ಲ ಕಾಲ, ನಾನು ಶುದ್ಧ ಚೈತನ್ಯ, ಶಿವೋಹಂ ಶಿವೋಹಂ ಶಿವೋ. ಈ ಜೀವನ ನಾಟಕದಲ್ಲಿ ನಾನೊಬ್ಬ ಪಾತ್ರಧಾರಿ. ವೆರಿ ಗುಡ್. ನನ್ನ ಎಲ್ಲ ಇಮೇಜಸ್ ಅನ್ನು ಇಲ್ಲಿ ಸ್ವಾಹ ಮಾಡ್ತಾ ಇದ್ದೀನಿ. ನಾನು ಶಿವಸ್ವರೂಪಿ ಚೈತನ್ಯ, ಶಿವೋಹಂ ಶಿವೋಹಂ ಶಿವೋಹಂ. ಸೊ ಇದರಲ್ಲಿ ನೀವು ಏನು ಪಾತ್ರ ಮಾಡಿ ನಿಲ್ಲಿಸು ಅಂತ ಹೇಳಬಿಲ್ಲ, ನೀವು ಎಲ್ಲ ಪಾತ್ರಗಳು ಮಾಡಿ, ಬಟ್ ನಾನು ಶಿವಸ್ವರೂಪಿಯಾಗಿ ಮಾಡಿ, ನಾನು ಶಿವ ಅನ್ನೋದು ನಿಮ್ಮಲ್ಲಿ ದೃಢವಾಗಿ ನಿಲ್ಲಿ, ಆವಾಗ ನೀವು ಮಾಡೋ ಪಾತ್ರ ಎಲ್ಲ ಚೆನ್ನಾಗುತ್ತೆ. ಅದಕ್ಕೆ ಶಿವನಿಗೆ ನಟರಾಜ ಅಂತ ಹೇಳೋದು. ಎಲ್ಲ ನಟರಾಜ ಅಂದರೆ ಎಲ್ಲ ಪಾತ್ರಗಳನ್ನು ಮಾಡೋನು ನಟ. ಸೊ ಮಾಡ್ತದೆ ಎಲ್ಲ ಪಾತ್ರಗಳು ಮಾಡಿ ಪರವಾಗಿಲ್ಲ, ಆದರೆ ಎಲ್ಲ ಪಾತ್ರ ಮಾಡೋದು ನಾನು ಶಿವಸ್ವರೂಪಿ ಅನ್ನೋದು ನಾನು ನಿಮ್ಮಲ್ಲಿ ಇರಲಿ. ಅದೇ ಈ ಕ್ಲಾಸ್. ಅದೇ ಈಗ ಶಿವಸ್ವರೂಪಿ ಅನುಭವ ಪಡ್ಕೊಳ್ಳೋದು, ಸುಮ್ಮನೆ ಹೇಳ್ಕೊಳ್ಳೋದು ಯಾಕೆ, ಅನುಭವ ಮಾಡೋದು. ರೈಟ್, ಕ್ಲಿಯರ್? ಓಕೆ. ಈಗ ಉಸಿರು ಗೊತ್ತಾಯ್ತಾ? ಉಸಿರು ಶಿವೋಹಂ ಅಂತ ಹೇಳಿದ್ವಿ, ಒಂದು ಮಂತ್ರ ಹೇಳೋಗತ್ತೇನಿಲ್ಲ. ನಾನು ನಿಮ್ಗೆ ಒಂದೇ ಒಂದು ಮಹಾಮಂತ್ರ ಹೇಳ್ಕೊಡಿದ್ದೇನೆ, ಅದನ್ನು ನೆನಪು ಮಾಡ್ಕೊಳ್ಳಿ. ಏನು ಮಂತ್ರ ಅದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದು ಮಹಾಮಂತ್ರ, ಎಲ್ಲ ವೇದಗಳ ಸಾರ ಇದು. ನೀವು ಯಾವಾಗ ನಾನು ಬರ್ತದೆ ಅದನ್ನು ಕಿತ್ತಾಗ್ಬಿಡಿ. ನಿಮಗೆ ದುಃಖ ಆಯಿತು ಅದು ನಾನು ಕಿತ್ತಾಗ್ಬಿಡಿ, ಪುನಃ ಶಿವಸ್ವರೂಪಿ ನೆನ್ ಮಾಡ್ಕೊಳ್ಳಿ. ನೀವು ನಿಮಗೆ ದುಃಖ ಆಗಿ ಕಾರಣ ಆ ಐಡೆಂಟಿಟಿ ನಾನು, ಪುನಃ ಪುನಃ ನೀವು ಆ ಐಡೆಂಟಿಟಿ ತಗೋಬೇಡಿ, ನಾನು ಶಿವಸ್ವರೂಪಿ ನೆನ್ ಮಾಡ್ಕೊಳ್ಳಿ. ಆಯಿತಾ? ಹಾಗೆ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ. ನಿಮ್ಮ ಈಗೋ ಕಳ್ಕೊಬೇಕಾದ್ರೆ ಒಂದೇ ಒಂದು ದಾರಿ, ನಾನು ಶಿವೋಹಂ ನೆನ್ ಮಾಡ್ಕೋಬೇಕು. ನೀವು ಈಗೋ ಕಳ್ಕೊಳ್ಳೋಕ್ಕಾಗಲ್ಲ.
ಅರ್ಥ ಓಕೆ ಸರಿನಾ. ಶಿವೋಹಂ ಶಿವೋಹಂ, ಇದು ಮಂತ್ರ, ಇದು ಒಂದೇ ಒಂದು ಮಂತ್ರ ನಾನು ಹೇಳ್ಕೊಡ್ತಾ ಇರೋದು. ಓಕೆ, ಎರಡು ಮಂತ್ರ ಹೇಳ್ಕೊಡ್ತೀನಿ. ಇದು ಒಂದು ಓಂ ನಮ ಶಿವ ಮಂತ್ರ ಒಂದು ಹೇಳ್ಕೊಡ್ತೀನಿ. ಇದನ್ನು ಬಿಟ್ಟರೆ ಬೇರೆ ಮಂತ್ರ ಇಲ್ಲ. ಅದನ್ನು ನೀವು ಜಪ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಯಾವಾಗ ನೀವು ಕಷ್ಟ ದುಃಖ ಬಂದಾಗ ಪುನಃ ನಾನು ಅಲ್ಲ, ನಾನು ಶಿವಸ್ವರೂಪ ನೆನಪು ಮಾಡ್ಕೊಳ್ಳಿ. ಆಯಿತಾ? ಈ ಸೋಹಂ ಜಪ ಇದೆಯಲ್ಲ, ಅದು ಸಹಜ ಜಪ. ಅದಕ್ಕೆ ಅಜಪ ಜಪ ಅಂತ ನೀವು ಮಾಡಬೇಕಾದ ಅಗತ್ಯ ಇಲ್ಲ, ಅದು ನಡೀತಾ ಇರ್ತದೆ. ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಸಾಕಷ್ಟೇ. ಅರ್ಥ ಇದೆ? ಓಕೆ, ನನ್ನ ಉಸಿರು ಕ್ಷಣ ಕ್ಷಣಕ್ಕೂ ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ಇದೇ ಅರ್ಥ. ಕ್ಷಣ ಕ್ಷಣಕ್ಕೆ ಭಗವಂತ ನಾಮಸ್ಮರಣ, ಪಾಪ ಮಹಾಸಂತರು ಮಹಾ ಕ್ಷಣ ಕ್ಷಣಕ್ಕೆ ಭಗವಂತ ನಾಮಸ್ಮರಣೆ ಮಾಡ್ತಾರೆ. ಓ ಭಗವಂತ ಭಗವಂತನ ಮಾಡೋದವರು, ಅವರಿಗೆ ಜಪ ಇದೆಲ್ಲ, ಉಸಿರು ಸೋಹಂ ಜಪ ಮಾಡ್ತಾ ಇದೆ. ಸೋಹಂ ಅಂದರೆ ಶಿವೋಹಂ ಅನ್ನೋದು ಸೋಹಂ. ಆಯಿತಾ? ಆ ಶಿವೋಹಂ ಜಪ ನಿಮ್ಮಲ್ಲಿ ಕ್ಷಣಕ್ಕ ಪುನಃ ಪುನಃ ನಡೀತಾ ಇದೆ. ಅದನ್ನು ನೀವು ಮರ್ತೋಗ್ಬಿಟ್ಟಿದೆ, ಅದನ್ನು ನೆನಪು ಮಾಡ್ಕೊಡ್ತೀನಿ. ಸರಿನಾ? ಈಗ ಈ ಧ್ಯಾನವನ್ನು ಹೇಳ್ಕೊಡ್ತೀನಿ. ಇದು ಸೋಹಂ ಧ್ಯಾನ. ಸೋಹಂ ಧ್ಯಾನದಲ್ಲಿ ಒಂದು ಹಲವಾರು ಸ್ಟೆಪ್ಸ್ ಇದೆ. ಇದು ಮೊದಲನೇ ಸ್ಟೆಪ್. ನೀವು ಉಸಿರು ಒಳಗೆ ತೆಗೊಳ್ತೀರಾ, ಒಳಗೆ ತೆಗೊಂಡಾಗ ಹೊಟ್ಟೆ ಮೂವ್ ಆಗ್ತದೆ, ಹೊಟ್ಟೆ ಮೂವ್ ಆಗ್ತದೆ ಒಳಗೆ ಹೋಗುತ್ತದೆ, ಹೊಟ್ಟೆ ಮೂವ್ ಆಗ್ತದೆ ಒಳಗೆ ಹೋಗುತ್ತದೆ. ರೈಟ್? ಈಗ ಉಸಿರು ಎಲ್ಲಿಂದ ಬರ್ತದೆ ಪ್ರಶ್ನೆ. ಉಸಿರು ಎಲ್ಲಿಂದ ಬರ್ತದೆ? ವಾತಾವರಣ ಎಲ್ಲಿಂದ ಬರ್ತದೆ? ಅದು ಉಸಿರು ಒಳಗೆ ಎಲ್ಲಿಂದ ಬಂತು? ಹೊರಗಡೆ ಗಾಳಿ ಎಲ್ಲಿಂದ ಬಂತು? ಸೊ ಗಾಳಿ ಎಲ್ಲಿಂದ ಬಂತು? ಸೃಷ್ಟಿ ಎಲ್ಲಿಂದ ಬಂತು? ಆ ಶಿವನಿಂದ ಬಂತು, ಚೈತನ್ಯದಿಂದ ಬಂತು. ಗಾಳಿ ಹೊರಗಿಂದ ಬಂತು ಅಂದ್ರೆ ಹೊರಗೆ ಎಲ್ಲಿಂದ ಬಂತು? ಅವ್ರಿಗೆ ಸೃಷ್ಟಿಯಿಂದ ಬಂತು. ಸೃಷ್ಟಿಯಿಂದ ಬಂತು, ಶಿವನಿಂದ ಬಂತು. ಅರ್ಥ ಆಯ್ತಾ? ಉಸಿರು ಎಲ್ಲಿ ಹೋಗುತ್ತೆ? ಅಲ್ಲ, ಎಲ್ಲಿ ಹೋಗುತ್ತೆ? ಒಳಗೆ ಅಂದ್ರೆ ಎಲ್ಲಿಗೆ? ನಿಮ್ಮ ದೇಹ ಇದನ್ನ, ಇದು ನಿಮ್ಮ ದೇಹ ಸ್ಪೆಷಲ್ಲ. ನಿಮ್ಮ ದೇಹ ಹೇಗೆ ಬಂತು? ನಿಮ್ಮ ದೇಹ ಬಂದು ಮಣ್ಣಿನಿಂದ, ಸ್ವಲ್ಪ ಕಲರ್ಫುಲ್ ಮಣ್ಣಷ್ಟೆ. ಆ ಮಣ್ಣು ಗಿಡ ಇದೆಯಲ್ಲ, ನೀರಿನ ಮಣ್ಣಿನಿಂದ ಸತ್ತು ಹೀರ್ಕೊಳ್ತು, ಮಣ್ಣಿನ ಸತ್ತು ಹೀರ್ಕೊಳ್ತು. ಅದು ಆ್ಯಪಲ್ ಆಯಿತು. ಮಣ್ಣು ತಿನ್ನೋದು ತಿನ್ನಕ್ಕಾಗಲ್ಲ ಮೇಲೆ, ಅದು ಮಣ್ಣನ್ನು ಸ್ವಲ್ಪ ಪಾಲಿಷ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡಿಬಿಟ್ಟು ಆ್ಯಪಲ್ ಆಗ್ಬಿಡ್ತು. ಆ ಆ್ಯಪಲ್ ತಿಂದ್ಬಿಟ್ಟು ದೇಹ ಸ್ವಲ್ಪ ಮಣ್ಣಿಂದ ಬಂತು ದೇಹ. ಆ ಮಣ್ಣಿನಿಂದ ಬಂತು ಸೃಷ್ಟಿಯಿಂದ ಬಂತು ಭಗವಂತನಿಂದ ಬಂತು. ಸೊ ಪ್ರತಿಯೊಂದು ಆ ಭಗವಂತನಲ್ಲಿ ಹುಟ್ಟಿತು, ಭಗವಂತನ ಸೇರ್ಕೊಳ್ತು. ಸೊ ಉಸಿರು ಭಗವಂತನಿಂದ ಬಂತು, ಭಗವಂತನ ಒಳಗೋಯ್ತು, ಭಗವಂತನಿಗೆ ಸ್ವರ ಬಂತು. ಅದನ್ನು ನಂದು ಅಂತ ಹೇಳ್ಬಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರ ಅಷ್ಟೇ. ಅರ್ಥ ಇದೆಯಾ? ಹಾಂ. ಸೊ ಈಗ ಭಗವಂತ ಅಂದ್ರೆ ಮತ್ತೆ ಪುನಃ ಕಲ್ಪನೆ ಆಗಬಾರ್ದು. ಓಕೆ. ಸೊ ಭಗವಂತ ಅಂದರೆ ಸೃಷ್ಟಿಯಲ್ಲಿ ಏನೋ ಚಲನೆ ಇದೆ, ಆ ಭಗವಂತ ಶಾಂತಿ ಸ್ವರೂಪ. ಆ ಶಾಂತಿಯಿಂದ ಚಲನೆ ಹುಡ್ತು, ಉಸಿರಾಯಿತು, ಒಳಗೋಯ್ತು. ಇಲ್ಲಿ ಒಂದು ಕ್ಷಣ ಇತ್ತು, ಅದು ಶಾಂತಿಯಲ್ಲೇ. ಭಗವಂತನಿಂದ ಹುಡ್ತು, ಭಗವಂತನೊಳಗೋಯ್ತು, ಭಗವಂತನ ಸೇರ್ಕೊಳ್ತು. ಇದು ನನ್ನ ದೇಹದೊಳಗೆ ಅಂತ ಹೇಳಿದ್ರೆ ನಿಮ್ಮ ದೇಹ ಭಗವಂತನ ಇಲ್ವಾ? ನೀವು ಭಗವಂತನ ಸಪ್ರೇಟಾ? ಇಲ್ಲ. ಸಪ್ರೇಟ್ ಬಿಡ್ರಿ. ಸೊ ಭಗವಂತ ಸರ್ವವ್ಯಾಪಿ ಅಂತ ಹೇಳಿದ್ರೆ ನನ್ನಲ್ಲಿಲ್ಲ ಅಂದರೆ ನೀವು ಭಗವಂತನಿಗೆ ಜಾಸ್ತಿ ಶಕ್ತಿ ಅಲ್ಲ ಬಿಡ್ರಿ. ಸೊ ನಾವು ಉಸಿರು ಒಳಕ್ಕೆ ಹೋಗ್ತಾ ಇರುವಾಗ, ಹೊರಗೆ ಹೋಗ್ತಾ ಇರುವಾಗ ನಮ್ಗೇನು ಕಲ್ಪನೆ ಬೇಕಂದರೆ ಭಗವಂತನಿಂದ ಹುಟ್ಟು, ಭಗವಂತನ ಒಳಗೋಯ್ತು, ಭಗವಂತನ ಸೇರ್ಕೊಡ್ತು, ಪುನಃ ಹೊರಗೆ ಬಂತು. ನನ್ನದಂತೂ ಮಾಡ್ಕೋಬಾರ್ದು. ಗೊತ್ತಾಯ್ತಾ? ಫಸ್ಟ್ ರೈಟ್. ಆ ಭಗವಂತನಿಗೆ ಶಿವ ಅಂತ ಹೇಳೋದು. ಶಿವ ಅಂದರೆ ಶಾಂತಿ. ಸೊ ಉಸಿರು ಆ ಗಾಳಿ ಚಲನೆ ಆಗೋ ಮುಂಚೆ ಶಾಂತಿ ಆಗಿರಲಿಲ್ವಾ? ಶಾಂತಿಯಿಂದ ಚಲನೆ ಹೊಡ್ತು, ಪುನಃ ಶಾಂತಿ ಉಸಿರು. ಸೊ ಹಾಗಾಗಿಬಿಟ್ಟು ನಿಮ್ಮ ಉಸಿರನ್ನು ಗಮನಿಸ್ತಿರುವಾಗ ಇದೆಲ್ಲವೂ ಶಾಂತಿಯಲ್ಲಿ ಹುಟ್ಟು, ಶಾಂತಿ ಸೇರ್ಕೊಡ್ತು. ಸಮುದ್ರದ ಅಲೆ ಬಂತು, ಸಮುದ್ರ ಸೇರ್ಕೊಡ್ತು. ಆಗ ಭಾವ ಇರಬೇಕು. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್?
ನನ್ನ ದೇಹದೊಳಗೋಯ್ತು, ನನ್ನ ಉಸಿರೊಳಗೋಯ್ತು, ನನ್ನ ಲಂಗ್ಸ್ ಒಳಗೋಯ್ತು, ನನ್ನ ಕಿಡ್ನಿ ಒಳಗೋಯ್ತು. ಸೊ ಭಗವಂತನಿಂದ ಹುಟ್ಟಿತು ಭಗವಂತನ ಸೇವೆ. ಭಗವಂತ ಅಂದ್ರೆ ಶಾಂತಿ, ಪೀಸ್. ಶಾಂತಿಯಿಂದ ಅರ್ಥ ಆಗುತ್ತೆ ಎಲ್ರಿಗೂ ಭಗವಂತ ಅಂದ್ರೆ? ಎಲ್ರಿಗೂ ಅರ್ಥ ಆಗತ್ತಾ? ಎಲ್ಲ ಅರ್ಥ ಆಗುತ್ತೆ ಭಗವಂತ ಅಂದ್ರೆ, ಹೇಳಿ ನಂಗೆ ಡಿಸ್ಕ್ರೈಬ್ ಮಾಡಿ ಭಗವಂತ ಅಂದ್ರೆ. ಭಗವಂತ ಅಂದ್ರೆ ಶಾಂತಿ. ಹಾ, ಭಗವಂತ ಅಂದ್ರೆ ಶಾಂತಿ ಅಂದ್ರೆ ಅರ್ಥ ಆಗುತ್ತೆ, ಯಾಕಂದ್ರೆ ಶಾಂತಿ ನಮ್ಗೆ ಗೊತ್ತಿದೆ. ಅದಕ್ಕೆ ನಮಗೆ ನಮ್ಗೆ ಎಲ್ಲಾ ಮಂತ್ರಗಳು ಶಾಂತಿ ಶಾಂತಿ ಅಂತ ಹೇಳೋದು, ಅದಕ್ಕೆ ಭಗವಂತನ ಶಾಂತಿ ಆಗ್ತಿರ್ಕೊಳ್ಳಿ ಅಂತ. ಇದನ್ನ ಭಗವಂತ ಏನೋ ರೂಪ ಕೊಟ್ಟು, ಏನೇನೋ ಕಲ್ಪನೆ ಕೊಟ್ಟು, ನಮ್ಗೆ ಭಾಳ ಕನ್ಫ್ಯೂಸ್ ಮಾಡಿಕೊಟ್ಟು, ಅವನು ಕನ್ಫ್ಯೂಸ್ ಮಾಡಿಬಿಟ್ಟು ಭಗವಂತನಿಗೆ ಕನ್ಫ್ಯೂಸ್ ಮಾಡಿಕೊಟ್ಟು. ಸೊ ಭಗವಂತನ ರೂಪ ಅಂತ ಶಾಂತಿ. ಸೊ ಇದು ಗಾಳಿ ಹುಟ್ಟುತ್ತದೆ ಶಾಂತಿಯಲ್ಲಿ, ಪುನಃ ಬಂತು ಸೇರ್ಕೊಡ್ತು ಶಾಂತಿಯಲ್ಲಿ, ರೈಟ್. ಸೊ ಶಾಂತಿಯಿಂದ ಹುಟ್ಟಿ ಶಾಂತಿಗೆ ಹೋಗಿ ಸೇರ್ಕೊಡ್ತು ಅನ್ನೋ ಭಾವನೆ ಇರಬೇಕು ಉಸಿರು, ಸರಿನಾ? ಕಡೆಗೆ ಉಸಿರಲ್ಲಿ ಮೂರು ಸ್ಟೆಪ್ಸ್ ಇದೆ. ಒಂದು ಒಳಗೆ ಹೋಗುತ್ತದೆ, ಕಡೆಗೆ ಹೊರಗೆ ಬರ್ತದೆ, ಮಧ್ಯೆ ಸ್ಟಾಪ್ ಆಗುತ್ತೆ, ರೈಟ್. ಸ್ಟಾಪ್ ಆಗೋದು ಉಸಿರು ಚಲನೆ ಇಲ್ಲ ಹೊಟ್ಟೆ. ನೀವು ಉಸಿರನ್ನು ಗಮನಿಸಬೇಕಾದ ಅಗತ್ಯ ಇಲ್ಲ, ನೀವನ್ನು ಗಮನಿಸ್ಬೇಕಾದ್ದೆನ್ನ ಹೊಟ್ಟಿ ಹೊಟ್ಟೆ, ಗೊತ್ತಾಯ್ತಾ? ಉಸಿರನ್ನು ಗಮನಿಸೋಕೆ ಹೋಗ್ಬಿಡಿ, ಹೊಟ್ಟೆಯನ್ನು ಗಮನಿಸಿ, ಓಕೆ? ಅರ್ಥ ಆಯ್ತಾ? ಸೊ ಹೊಟ್ಟೆ ಒಳಕ್ಕೆ ಹೋಗ್ತದೆ, ಮೇಲಕ್ಕೆ ಹೋಗ್ತದೆ, ಒಳಕ್ಕೆ ಬಂದಾಗ ಮೇಲಕ್ಕೆ ಹೋಯ್ತು, ಹೊರಕ್ಕೆ ಹೋದಾಗ ಕೆಳಕ್ಕೆ ಹೋಯ್ತು, ಮಧ್ಯ ನಿಲ್ತು. ಈ ಉಸಿರಿನಿಂದ ನಾವು ಕಲಿಯೋದು ಬೇಕಾದಷ್ಟು ಇದೆ. ಉಸಿರು ಕ್ಷಣ ಕ್ಷಣಕ್ಕೂ ನನ್ನ ನೆನಪು ಮಾಡ್ಕೊಳ್ತಾ ಇದೆ ಸೋಹಂ ಅಂತ. ಪ್ರತಿ ಕ್ಷಣ ನಾನು ಬದುಕಿದ್ರೆ ಉಸಿರಿದೆ, ಉಸಿರಿದ್ರೆ ನನ್ಗೆ ಉಸಿರು ನೆನಪು ಮಾಡ್ಕೊಳ್ತೀನಿ, ಶಿವ ಕಡಪ್ಪ ಅಂತ ನೀನು ಹೇಳ್ಕೊಡ್ತಾ ಇದೆ, ನಿಮ್ಗೆ ಮರ್ತೋಯ್ತೆ. ಇಲ್ಲೆಲ್ಲ ನಾನು ಸಪರೇಟು, ನಾನು ದೇಹ, ಅವ್ರ ದೇಹ ಪ್ರಕೃತಿಯಿಂದ ಬೇರೆ ಆಯ್ತು, ಪ್ರಕೃತಿ ಭಗವಂತನಿಂದ ಬೇರೆ ಆಯ್ತು. ಸೊ ಕ್ಷಣ ಕ್ಷಣಕ್ಕೂ ಉಸಿರು ಹೇಳ್ಕೊಡ್ತಾ ಇದೆ, ಮಂತ್ರ ಹೇಳ್ಕೊಡ್ತಾ ಇದೆ ಶಿವಂ, ಇಲ್ಲ ನನಗೆ ಸ್ಪೆಷಲ್ ಮಂತ್ರನೇ ಬೇಕು, ಆ ಮಂತ್ರ ಸ್ಪೆಷಲ್, ಈ ಮಂತ್ರ ಸ್ಪೆಷಲು. ಸಹಜವಾಗಿ ನಡೆಯುವ ಮಂತ್ರ ಶಿವಂ ಸೋಹಂ, ಸಹಜವಾಗಿ ಅದು ನೀವು ಉಚ್ಚಾರಣೆ ಮಾಡಬೇಡಿ, ಯಾಕಂದ್ರೆ ಉಚ್ಚಾರಣೆ ಮಾಡಿದ್ರೆ ಅಸಹಜ ಆಯ್ತು, ಅದು ನಡೀತಾ ಇದೆ. ಸೊ ಆ ಶಿವೋಹಂ ಅಂತ ಉಸಿರು ನನ್ನ ಬರ್ತದೆ, ಶಿವೋಹಂ ಅಂತ ಸೋಹಂ ಅಂತ ಹೋಗ್ತಾ ಇದೆ, ಗಮನಿಸಿ. ನೀವೊಂದು ನೆನ್ ಮಾಡ್ಕೋಬೇಕಾಗಿರಲಿಲ್ಲ. ಸೊ ನೀವು ಗಮನಿಸ್ಬೇಕಾದ್ರೆ ಹೊಟ್ಟೆ. ಸೊ ಈಗ ನನ್ನ ಹೊಟ್ಟೆ ಗಮನಿಸಿರೋ ಸಡನ್ಲಿ ನಿಮ್ಗೆ ನೆನಪು ಬಂತು, ನಾನು ಆಫೀಸಿಗೆ ಹೋಗಬೇಕು, ಆಯಿತಾ? ಆವಾಗ ನೆನ್ಪು ಮಾಡ್ಕೊಳ್ಳಿ ಶಿವೋಹಂ ಅಂತೇಳಿ, ಪುನಃ ಇಲ್ಲಿ ಬನ್ನಿ. ಅರ್ಥ ಆಯ್ತಾ? ಶಿವ ಅಂದರೆ ಶಾಂತಿ, ಶಾಂತಿಯಿಂದ ಬಂತಂದ್ರೆ ಪುನಃ ನೆನ್ಪು ಮಾಡ್ಕೊಳ್ಳಿ. ಯಾಕಂದ್ರೆ ವೆನ್ ಯು ವೆನ್ ಥಾಟ್ಸ್ ಆ್ಯಂಡ್ ಇಮೇಜಸ್ ಬಾದರ್ ಯು, ಒಂದೆಲ್ಲ ಥಾಟ್ಸ್ ಬಂದರೂ ಹೋದ ಪರವಾಗಿಲ್ಲ, ಉಸಿರು ಗಮನಿಸೋ ಬದಲು ಹೋಯ್ತದ ಮೂವಿಗೆ, ಯಾವುದಾದ್ರು ಕೆ ಜಿ ಎಫ್ ಮೂವಿ ಕಡೆ ಮನಸ್ಸು ಹೋಯ್ತು, ವಾಪಸ್ ತನ್ನಿ ಶಿವೋಹಂ ಅಂತೇಳಿ, ಪುನಃ ಇಲ್ಲಿ ಬನ್ನಿ. ಅರ್ಥ ಆಯ್ತಾ? ನಿಮ್ಮ ಮನಸ್ಸು ಭಾಳ ಎಲ್ಲರೂ ನೋಡಿದ್ರೆ ಮಾತ್ರ ಶಿವಂ ನೆನ್ಪು ಮಾಡ್ಕೊಳ್ಳಿ, ಇಲ್ಲದಿದ್ರೆ ಹೊಟ್ಟೆ ಗಮನಿಸಿ. ಆ ಹೊಟ್ಟೆ ಗಮನಿಸ್ತಿರುವಾಗ ನಿಮ್ಗೆ ಏನು ಕಲ್ಪ ಏನಿರ್ಬೇಕಂದ್ರೆ, ಶಾಂತವಾದ ಸಮುದ್ರ. ಆ ಸಮುದ್ರ ಒಂದು ಅಲೆ ಬಂತು, ಅಲೆ ಹೋಯಿತು, ಆ ಶಾಂತವಾದ ಸಮುದ್ರವೇ ಭಗವಂತ. ಆ ಶಾಂತವಾದ ಸಮುದ್ರದಲ್ಲಿ ಬಂತು ಹೋಯಿತು. ಸೊ ನಿಮ್ಮ ಗಮನ ಶಾಂತಿಯ ಕಡೆ ಇರಬೇಕು, ಆ ಶಾಂತಿಯಲ್ಲಿ ಒಂದು ಅಲೆ ಬಂತು ಹೋಯಿತು, ಆಯಿತಾ? ಅರ್ಥ ಆಯ್ತಾ? ಸೊ ನಿಮ್ಮ ಇಮ್ಯಾಜಿನೇಷನ್ ಅಲ್ಲ ಅದು, ನಿಜವಾಗ್ಲೂ ಶಾಂತಿಯಿಂದ ಬರ್ತಾ ಇದೆ, ನಿಮ್ಮ ಗಮನ ಶಾಂತಿಯ ಕಡೆ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಸೊ ಅವರ ಅಟೆನ್ಷನ್ ಶುಡ್ ಬಿ ಒಂದು ಶಾಂತಿ, ವಿಚ್ ಇಸ್ ಶಿವ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ಸೊ ಆ ಶಿವನೆಂಬ ಶಾಂತಿಯಲ್ಲಿ ಅಲೆ ಬಂತು ಹೋಯ್ತು ಅಷ್ಟೇ. ಗಮನ ಶಾಂತಿಯ ಕಡೆ ಇರಲಿ, ಮನಸ್ಸು ಭಾಳ ಇಲ್ಲದ ಹೋದರೆ ಶಿವೋಹಂ ಅಂತ ನೆನಪು ಮಾಡ್ಕೊಂಡು ಬನ್ನಿ, ರೈಟ್. ಮಾಡಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಪುನಃ ಪುನಃ ಆ ಶಾಂತಿಯಲ್ಲಿ ಮುಳುಗ್ತದೆ, ಶಿವ ಎಂಬ ಶಾಂತಿಯಲ್ಲಿ. ನಾನು ಉಸಿರಾಡ್ತೇನೆ ಅಂತ ಹೇಳಿದ್ರೆ ನಿಮ್ಮ ಉಸಿರು ನಿಮ್ಮ ಮನಸ್ಸು ದೇಹದೊಳಗೆ ಹೋಗುತ್ತೆ, ಈಗ ಶಾಂತಿಯಿಂದ ಹುಟ್ಟಿ ಶಾಂತಿಯೊಳಗೆ ಸೇರ್ತದೆ, ಆಯಿತಾ? ಓಕೆ, ಕ್ಲಿಯರ್? ನಿಮ್ಗೆ ಕ್ಲಿಯರ್? ಎಲ್ರಿಗೆ ಕ್ಲಿಯರಾ? ಈಗೇನೊಂದು ಪ್ರಶ್ನೆ, ನೀವು ಎಷ್ಟು ವರ್ಷ ಬದುಕಿರ್ತೀರಾ? ಕೈ ಐತೆ ನೋಡೋಣ, ಒಂದು ಅಂದಾಜು ಗೆಸ್. ಎಷ್ಟು ಎಷ್ಟು ಕಾಲ ಬದುಕಿರ್ತೀರಾ? ಹದಿನೈದು ಇರಬಹುದು. ನೀವೆಷ್ಟು ಯಂಗ್ ಯಂಗ್ ಗರ್ಲ್ಸ್, ಎಷ್ಟು ಗೆಸ್ ಮಾಡ್ರಪ್ಪ, ಎಷ್ಟು ವರ್ಷ ಬದುಕಬೇಕು ಡಿಸೈರ್ ಇದೆ? ಐವತ್ತು ವರ್ಷ ಸಾಕಾ? ನಿಮ್ಮ ಕದೇನು? ಪ್ಲಸ್ 50 ನ